ಗುರು ಗಣಾಧಿಪತಯ ನಮಃ ಮುದದಿಂದ ನಿನ್ನ ಮುದದಿಂದ ನಿನ್ನ ಮಾಡುವೆನು ಅನವರತನ ಮದವೂರ ವಿಘ್ನೇಯ ದೇವ ಜಗದೀಜ ದೇವ ಜಗದೀಜ ಕುರುರಾಯ ಪರಮಡಲ್ ಕಂಡೀತ ಧರ್ಮ ಜಗೆ ಬರದಿ ಬಂದರುಗೆ ತಾನಟ್ಟಿದ ಪಾಪಾರ್ಥ ಬರುದ ಮಂಗಲ ಶಕುನ ಪಥದೊಳಿಕಿಸುತ್ತ ನಡೆದ ನಚ್ಚುತನ ಬಳಿಗೆ ಅರಣ್ಯ ಅಜ್ಞಾತವಾಸಗಳ ಅವಧಿಯನ್ನು ಪೂರೈಸಿ ವಿರಾಟನಿಂದ ಕೊಡಲ್ಪಟ್ಟ ಉಪಪ್ಲಾವ್ಯದಲ್ಲಿ ನೆಲೆ ನಿಂತಿದ್ದಾಯಿತು. ಅನಂತರ ಅಭಿಮನ್ಯುವಿನ ವಿವಾಹ ಕಾಲದಲ್ಲಿ ಬಂದೋಗಿದಂತಹ ಶ್ರೀಹರಿ ಹೇಳಿದ ಹಾಗೆ ಕಳೆದುಕೊಂಡ ರಾಜ್ಯವನ್ನು ಮರಳಿ ಪಡೆಯುವುದಕ್ಕಾಗಿ ದ್ರುಪದ ಪುರೋಹಿತರಾದಂತಹ ಶತಾನಂದರನ್ನು ಕಳುಹಿಸಿದ್ದು ಆಯಿತು. ಸಂಧಾನದ ಮೂಲಕವಾಗಿ ಸುಲಭವಾಗಿಯೇ ರಾಜ್ಯ ಪ್ರಾಪ್ತವಾಗಲಿ ಎನ್ನುವಂತಹ ನಿರೀಕ್ಷೆ ಇರಬಹುದು. ಆದರೆ ಶತಾನಂದರು ಒಂದು ವರ್ತಮಾನವನ್ನು ಹೇಳಿದ್ರಲ್ಲ, ಧರಣಿಯಂ ಪಾರ್ಥಿವರ್ ಸೋತ ನೇಲಹಿಗಳಂ ಜಯಿಸಿಕೊಂಬುದು ಹೀಗೆ ಹೇಳಿದ ಅಂತ ಆಸೆಯುತ್ತ ಏನು ಮಾಡೋ. ಇಷ್ಟೇ ಹೇಳಿದ್ರೂ ಪಶ್ಚಾತ್ತಾಪವಾಗ್ತಿರಲಿಲ್ಲ, ಯೋಚನೆ ಆಗ್ತಿರಲಿಲ್ಲ. ದೂರಾಲೋಚನೆಯುಳ್ಳ ಆತ ಶ್ರೀಹರಿಯನ್ನು ತನ್ನ ವಶಕ್ಕೆ ಮಾಡಿಕೊಳ್ಳಬೇಕೆನ್ನುವಂತಹ ದುರಾಲೋಚನೆಯನ್ನು ತಂದು ಸದ್ಯ ಶ್ರೀಕೃಷ್ಣನನ್ನು ಕಾಣುವುದಕ್ಕಾಗಿ ಹೊರಟ ಎನ್ನುವ ವಿಚಾರವು ತಿಳಿಯಿತಲ್ಲ, ಇನ್ನು ಸುಮ್ಮನೆ ಹರಿ ನಮ್ಮವರೇನೋ ನಿಜ, ಆದರೆ ಅವನ ಸಹಾಯ ಸದಾಕಾಲ ನಮಗಿದೆಯಾದರೂ ನಾವಾಗಿ ಅವನನ್ನು ಬರಮಾಡಿಸಿಕೊಳ್ಳಬೇಕಾದದ್ದು ವಿಹಿತವಲ್ಲವೇ. ತಮ್ಮ ಅರ್ಜುನ ಅಣ್ಣ, ಶತಾನಂದರು ಹೇಳಿದ ವರ್ತಮಾನವನ್ನು ತಿಳಿದೆ ಅಲ್ಲ? ಕೇಳಿದೆ. ಇನ್ನು ಕಾಲ ವಿಳಂಬ ಮಾಡುವುದು ಸರಿಯಾದುದಲ್ಲಪ್ಪ. ಏನು ಮಾಡೋಣ? ಆದಷ್ಟು ಬೇಗನೆ ಹೋಗಿ ಶ್ರೀಹರಿಯ ಪೂರ್ಣಾನುಗ್ರಹ ನಮ್ಮ ಕಡೆಗೆ ಆಗುವ ಹಾಗೆ, ಅವನು ನಮ್ಮ ಕಡೆಗೆ ಒದಗಿ ಬರುವ ಹಾಗೆ ಪ್ರಯತ್ನವನ್ನು ಮಾಡಿ ಬಾಪ. ನಾನೇ ಹೋಗಬೇಕೆ? ನೀನೇ ಹೋಗಲಿ. ಆದೀತು ಅಣ್ಣ, ನಿನ್ನ ಶುಭಾಶೀರ್ವಾದ ನನ್ನ ತಲೆ ಮೇಲಿರಲಿ. ಕೃಷ್ಣನನ್ನು ಕಾಣುವಂತ ಉತ್ಸಾಹ ನನ್ನಲ್ಲಿ ಸದಾಕಾಲ ಉಂಟು. ಮಾತ್ರವಲ್ಲ, ಸಮರಕ್ಕೆ ಸಹಾಯಕನಾಗಿ ಅವನು ನಮಗೆ ಬೇಕಾದ್ದು ಅದು ಅನಿವಾರ್ಯ. ಆಗಲಿ, ಇದು ಶುಭ ಮುಹೂರ್ತ, ಈಗಲೇ ಹೊರಡುತ್ತೇನೆ ನಾನು. ಒಳ್ಳೆಯದಾಗಲಿ. ಬಂದನು ದೇವ ರೇ ದೇವ ಪ್ರದತ್ತ ಗಿಡ ಗಿಡ ತಗ ತರ ಗಿಡ ಗಿಡತ್ತ ತದ್ದಿಲ್ಲ ಬಂದನು ದೇವ ರೇ ದೇವ ಬೆಂಬಿಡದೆ ಕೋಟಿ ಪ್ರಕಾಶ ಯಾರು ತರ ಬಿಲಾದ ಯಾರು ತರ ಬಿಲಾದ ಇಂದ್ರನಂದ
ಕರುಣ ಸಂಜೀವ ಇಂದ್ರ ನಂದನ ಪಾವ ಕರುಣ ಸಂಜೀವ ಪರಮ ಜಡುರದ ಭೋಜನ ಪರಮ ಜಡುರದ ಭೋಜನ ಮುರಗರನು ಪುಂಜಿಸಿ ಮೆರವ ಕರ್ಪುರ ವೆರದಿ ಕರ್ಪುರ ವೆರದಿ ವೀಳ್ಯವ ಸವಿದು ಮಂಚದಿ ಶಯನ ಗೈದಿರಲು ಮನಸ್ಸೊಂದು ಪ್ರಸನ್ನವಾಗಿದ್ದರೆ ಲೋಕವೆಲ್ಲ ಸುಖಮಯವಾಗಿ ಕಾಣುತ್ತದೆ. ಹಾಗಾಗಿಯೇ ಈ ದಿನದ ಭೋಜನ ಯಥಾರ್ಥವಾಗಿಯೂ ಷಡ್ರಸಗಳಿಂದ ಕೂಡಿತ್ತು ಅಂತ ನನಗೆ ಅನುಭವವಾದ್ದು. ಹೀಗೆ ಕಲ್ಪಿಸುತ್ತಾ ಇದ್ದಾಗ ಈ ಭಾರತದ ಭವಿಷ್ಯವೇನೆಂದು ಚಿಂತಿಸ್ತಾ ಇದ್ದಾಗ ಒಂದು ಯೋಗ್ಯವಾದ ಪರಿಹಾರವನ್ನು ನಾನು ಕಂಡಿದ್ದೇನೆ. ಪಾಪ ಸತ್ಯಕ್ಕೂ ಧರ್ಮಕ್ಕೂ ಕಟ್ಟುಬಿದ್ದು ಸತ್ಯಧರ್ಮಗಳನ್ನು ಅನುಸರಿಸಿ 12 ವರ್ಷಗಳ ವನವಾಸ 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿ ಬಂದ ಧರ್ಮಾತ್ಮರಾದ ಪಾಂಡವರು ಇನ್ನಾದರೂ ಈ ಜಗತ್ತಿನಲ್ಲಿ ಸುಖ ಸೌಲಭ್ಯಗಳನ್ನು ಪಡೆಯುವ ಅವಕಾಶ ಬರಬೇಕೆಂದು ಬಹಳ ಕಾಲದಿಂದ ನಾನು ನಿರೀಕ್ಷಿಸ್ತಾ ಇದ್ದೆ. ಹಾಗೆ ಹಿಂತಿರುಗಿ ಬಂದವರು ಗೋಗ್ರಹಣಾನಂತರ ಲೋಕಕ್ಕೆ ಪ್ರಕಟವಾದರು. ಮೊನ್ನೆ ವಿರಾಟನಗರಿಯಲ್ಲಿ ಈ ಕುರಿತು ನಮ್ಮ ನಮ್ಮಲ್ಲಿ ಅಭಿಪ್ರಾಯ ವಿನಿಮಯ ನಡೆದಿತ್ತು. ಸಭೆಯಲ್ಲಿದ್ದ ಹಲವರು ಸಾತ್ವಿಕೀಯ ಮೊದಲಾದವರು ಆವೇಶದಿಂದ ಎದ್ದು ನಿಂತು ಹಸ್ತಿರಾಪುರಕ್ಕೆ ಥಾಳಿ ಇಟ್ಟು ಕೌರವರನ್ನು ಹೊಡೆದಪ್ಪಳಿಸಿ ರಾಜ್ಯ ಸ್ವೀಕಾರ ಮಾಡುವುದು ಎಂಬಲ್ಲಿವರೆಗೆ ಮುಂದುವರಿದಿದ್ದರು. ನಮ್ಮಣ್ಣ ಬಲಭದ್ರನು ಹಾಗೆಯೇ ಸ್ವಲ್ಪ ಕೌರವರ ಪಕ್ಷದಿಂದಲೇ ಮಾತಾಡಿದ್ದರು. ಅಲ್ಲಿ ಸಭೆಯಲ್ಲಿದ್ದವರನ್ನೆಲ್ಲ ಸಮಾಧಾನ ಪಡಿಸಿ ನಾನೊಂದು ಮಾತು ಹೇಳಿದ್ದೆ. ಸಂಧಾನದ ಮೂಲಕವೇ ಸಾಮದಿಂದಲೇ ದುರ್ಯೋಧನನು ರಾಜ್ಯವನ್ನು ಬಿಟ್ಟುಕೊಡುವುದಾದರೆ ಅದೇ ಒಳಿತು. ಪ್ರಾಯಶಃ ಈಗಾಗಲೇ ಸಂಧಾನ ಪ್ರಯತ್ನ ನಡೆದಿರಬಹುದು, ಪರಿಣಾಮವೂ ಗೊತ್ತಾಗಿರಬಹುದು. ಏನೇ ಆಗಲಿ, ನಿಕಟ ಭವಿಷ್ಯದಲ್ಲಿ ಒಂದು ಶುಭವಿದೆ ಎಂಬ ನಿರೀಕ್ಷೆ ನನಗುಂಟು. ಇವತ್ತೊಂದು ದೊಡ್ಡದಾದ ಘಟನೆ ಇಲ್ಲಿ ಈ ದ್ವಾರಕೆಯಲ್ಲಿ ನಡೆಯಲಿಕ್ಕಿದೆ. ಈ ಕಲ್ಪನೆಯಿಂದ ಮನಸ್ಸು ಪ್ರಸನ್ನವಾದ್ದು. ಹಾಗೆ ಭೋಜನವನ್ನು ಮುಗಿಸಿ ಈ ವಿಶ್ರಾಂತಿಯ ಸ್ಥಳಕ್ಕೆ ಬಂದಿದ್ದೇನೆ. ವಿರಾಮಾಶ್ವಾಸಿಹಿತ ಶಾಸ್ತ್ರ ಹೇಳ್ತದೆ ಹೌದು, ಹಗಲು ನಿದ್ದೆ ಮಾಡಬಾರದು ಅಂತ. ಆದರೂ ಇದು ನಿದ್ದೆ ಅಲ್ಲ, ನಿದ್ದೆಯಂತೆ ತರುವ ಒಂದು ಅಭಿನಯವನ್ನೇ ನಾನು ಮಾಡಬೇಕಾಗಿದೆ ಇವತ್ತು. ಆದ್ದರಿಂದ ನನ್ನವರಾದಂತಹ ಈ ತರುಣಿಯರೆಲ್ಲ ಯಾವಾಗಲೂ ನನ್ನ ಸೇವಾತತ್ಪರರಾಗಿರುವವರು. ಸೇವೆ ಮಾಡ್ತಾ ಇದ್ದಾರೆ, ಚಾಮರ ಬೀಸುವವರಿದ್ದಾರೆ, ಕಾಲತ್ತುವವರಿದ್ದಾರೆ. ಇವರ ಸೇವೆಯನ್ನು ಕೈಗೊಳ್ಳುತ್ತಾ ಕಣ್ಣು ಮುಚ್ಚಿ ನಿದ್ರೆ ಬಾರದೇ ಇದ್ರೂ ಕೂಡ ನಿದ್ರಾ ಮುದ್ರಾಂ ನಿಖಿಲ ಜಗತೀ ರಕ್ಷಣೆ ಜಾಗರೂಕಾಂ, ನಿದ್ರೆ ಮುದ್ರೆ ಇದು ಜಗತ್ತಿನ ರಕ್ಷಣೆಗೆ ಜಾಗರೂಕವಾಗಿರುವ ಕ್ರಮದಲ್ಲಿ ಕ್ಷಣಕಾಲ ಹಾಗೆ ಕಣ್ಮುಚ್ಚಿ ಮಲಗಿರುತ್ತೇನೆ. ಏನಾಗುತ್ತದೆ ಅದನ್ನು ಮುಂದೆ ನೋಡೋಣ. ಚರಣೋಬ್ಜಯೋಳು ಚರಣೋಬ್ಜಯೋಳು ಪಾರ್ಥ ನಿಂದಿರಲು ಪಾರ್ಥ ನಿಂದಿರಲು ಗೋವಳರಾಯ ಗೋವಳರಾಯ ನೀತನು ಎಂದು ಅರಸುಗಳುತ್ತಾವೆಂದು ಮೌಳಿಯ ಬಳಿಯಳು ಕುರುಭೂಪ ಕುಳ್ಳೀರ್ದನಾಗ ಶುಭ ಮುಹೂರ್ತದಲ್ಲಿ ಹೊರಟಂತಹ ನಾನು ದಾರಿಯ ಎರಡು ಬದಿಯಲ್ಲಿಯೂ ಕೂಡ ಶುಭ ಶಕುನಗಳನ್ನೇ ಕಾಣುತ್ತಾ ಇಲ್ಲಿಗೆ ಬಂದೆ. ದ್ವಾರಕೆಯಲ್ಲಿ
ಕೃಷ್ಣ ಮಂದಿರಕ್ಕೆ ಕಾಲಿಡುವಾಗಲೇ ಮೈ ರೋಮಾಂಚನವಾಗುತ್ತದೆ. ಕೃಷ್ಣನನ್ನು ಭೇಟಿಯಾಗುವಂತಹ ಪ್ರಧಾನ ಉದ್ದೇಶದಿಂದ ಅವನನ್ನು ಹುಡುಕುತ್ತಾ ಇಲ್ಲಿಗೆ ಬಂದರೆ ಹಗಲು ಹೊತ್ತಿನಲ್ಲಿ ನಿದ್ರೆ ಮಾಡುತ್ತಿರಬಹುದೇ? ಅಂತೂ ಮಲಗಿದ್ದಾನೆ ಸತ್ಯ. ಏನು ಮಾಡೋಣ? ಎಚ್ಚರಿಸೋಣವೇ. ನಿದ್ರಾಭಂಗದ ದೋಷ ನನ್ನ ಪಾಲಿಗಾದೀತು. ಹೊತ್ತನ್ನು ಕಾಯುತ್ತ ನಾನಿಲ್ಲಿ ಕೂರಬೇಕು. ಎಲ್ಲಿ ಕೂರೋಣ? ಹೌದು, ಆಶ್ರಿತ ಜನರಿಗೆ ಪರಮ ಪದವನ್ನು ತೋರುವಂತಹ ಪವಿತ್ರ ಪಾದ ಅದೇ ನನ್ನ ಸ್ಥಳ. ಆಗಲಿ, ಇಲ್ಲೇ ಇಲ್ಲೇ ಕೃಷ್ಣ ಯಾವಾಗ ಏಳುತ್ತಾನೆಂದು ಕಾಯುತ್ತಾ ನಿಂತಿರುತ್ತೇನೆ. ಯುದ್ಧ ಮುಖದಲ್ಲದೆ ಧರಣಿಯನ್ನು ಪಾಂಡವರಿಗೆ ಕೊಡನೆಂದು ಶತಾನಂದರ ಮೂಲಕವಾಗಿ ಹೇಳಿ ಕಳುಹಿದೊಡನೆ ಪಾಂಡವರನ ಯುದ್ಧವು ಸನ್ನಿಹಿತವಾಗಿದೆ ನಿಶ್ಚಯಿಸಿದ್ದೀರಿ. ಅದಕ್ಕಾಗಿ ಪಾಂಡವರ ಮೂಲ ಶಕ್ತಿಯಾದಂಥ ಮೂಲ ಪ್ರೇರಕನಾದಂಥ ಕೃಷ್ಣನನ್ನು ಹೇಗಾದರೂ ನನ್ನೊಳಗೆ ಮಾಡಿಕೊಳ್ಳಬೇಕು. ಒಮ್ಮೆ ನನ್ನೊಳಗಾಗದಿದ್ದರೂ ಕೂಡ ಅವನನ್ನು ಯಾವುದಾದರೂ ಒಂದು ನಿರ್ಬಂಧಕ್ಕೆ ಸಿಲುಕಿಸಬೇಕೆನ್ನುವಂತಹ ಒಂದೇ ಉದ್ದೇಶದಿಂದ ದ್ವಾರಕೆಗೆ ಬಂದು ನೋಡುತ್ತೀನಿ. ಏನು ವಿಸ್ಮಯ ನನಗೆ ಕಾದಿದೆ! ಈಗಾಗಲೇ ಕೃಷ್ಣನ ಸೇನಾಗಾರದಲ್ಲಿ ಅರ್ಜುನನು ಬಂದು ಪಾದದೆಡೆಯಲ್ಲಿ ಕೈ ಮುಗಿದು ನಿಂತಿದ್ದಾನೆ. ಛೇ, ಚಂದ್ರವಂಶದ ಒಬ್ಬ ಅರಸುಮಗ ಈ ಗೋಪಾಲಕನಾದ ಕೃಷ್ಣನ ಕಾಲದೆಸೆಯಲ್ಲಿ ನಿಂತಿದ್ದಾನೆ ಎಂದರೆ ಏನು ಹೇಳೋಣ? ಗುರುಕುಲ ಸಾರ್ವಭೌಮನಾದಂಥ ನಾನು ಈ ಕೃಷ್ಣನ ಶಿರೋಭಾಗದಲ್ಲಿರತಕ್ಕಂಥ ಆಸನದಲ್ಲಿ ಮಂಡಿಸ್ತೀನಿ. ಇವನ ಎಚ್ಚರಾಗುವವರಿಗೆ ಹೇಗಾದರೂ ಕಾಯಬೇಕಾಯ್ತಲ್ಲ. ಹರಿಯೋ ಹರಿಯು ಮೈ ಮೂರಿ ಜಗದ್ದು ಕಂಡು ನರನೇ ಬಿದ್ದಿರುಗಿ ಕೌರವ ಈಕ್ಷಿಸುತ್ತ ಬಂದುದು ಅಚ್ಚರಿ ಎಂದು ಅಚ್ಚರಿ ಎಂದು ತೋರ್ಪದೆಂದೆನಲ್ಲಿ ಕ್ಷಣಕಾಲ ವಿಶ್ರಮಿಸೋಣ ಅಂತ ಹಾಗೆ ಕಣ್ಣು ಮುಚ್ಚಿ ಮಲಗಿದಂತೆ ಮಾಡಿದ್ದು ಗಾಢವಾದ ನಿದ್ದೆಯೇ ಬಂದು ಹೋಯ್ತೆ. ಎಷ್ಟು ಹೊತ್ತಾಗಿ ಹೋಯ್ತೋ ಏನು? ಏನಿದು ಅರ್ಜುನ, ನಿನ್ನ ಪಾದ ಮೂಲದಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡಿದ್ದೇನೆ ಕೃಷ್ಣ. ಏನಯ್ಯೇ ಇದು? ಸುಭದ್ರಾ ಪರಿಣಯಕ್ಕೆ ಮೊದಲು ಮಾಡಿದ ಅಭ್ಯಾಸ ಇನ್ನೂ ಉಂಟು ಹಾಗೆಯೇ. ಕಣ್ಮುಚ್ಚಿ ಕೈ ಜೋಡಿಸಿ ಧ್ಯಾನಿಸುತ್ತಾ ಕುಳಿತಿದ್ದೀಯಲ್ಲ ಅವತ್ತು. ನಿನ್ನನ್ನು ಕಂಡಾವಾಗ ಬೇರೆ ಏನನ್ನು ಮಾಡಿಯನು ಸ್ವಾಮಿ ನಾನು. ಅರ್ಜುನ, ಏನಯ್ಯ ಎಷ್ಟು ಹೊತ್ತಾಯ್ತು ಬಂದು ನೀನು? ಹೀಗೆ ನಿಂತಿರಬೇಕೆ? ಬಂದೊಡನೆ ನನ್ನನ್ನು ಕರೆದು ಎಬ್ಬಿಸಿದ್ರೆ ಎದ್ದು ಮಾತನಾಡಿಸ್ತಾ ಇದ್ದೆ. ಅಂತೂ ಕೈ ಜೋಡಿಸಿ ನಿಂತು ನಿನ್ನ ಧ್ಯಾನಾವಾಹನಾದಿಗಳೆಲ್ಲ ಮುಗಿದಿರಬೇಕು ಅಂತ ಭಾವಿಸ್ತೇನೆ. ದೇವರನ್ನು ಎಬ್ಬಿಸುವಂತಹ ಎದೆಗಾರಿಕೆ ಬಾರದೆ ಹೋಯಿತು ಸ್ವಾಮಿ ನನಗೆ. ಏನದು, ಆ ಕಡೆ ನೋಡ್ತಾ ಇದ್ದಿ? ಓಹೋ ಹೋ 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 ಹೋ, ಆಶ್ಚರ್ಯ, ಪರಮಾಶ್ಚರ್ಯ! ಏನಿದು ಹಿರಿಯ ಭಾವಯ್ಯ, ಹಸ್ತಿನಾವತಿಯ ದೊರೆ ದುರ್ಯೋಧನ ಮಹಾರಾಜ, ಖಂಡಿತ ದ್ವಾರಕೆಯ ಕೃಷ್ಣನ ಶಯನಾಗಾರದಲ್ಲಿ. ಭಾಗ್ಯ ಅಂದ್ರೆ ಇದು ಭಾಗ್ಯ, ಇದು ಭಾಗ್ಯ. ಮಹಾರಾಜ,
ಕೃಷ್ಣ, ಎಷ್ಟು ಹೊತ್ತಿಗೆ ಆಗಮನವಾಯಿತು? ಏನೋ ಮಧ್ಯಾಹ್ನ ಸ್ವಲ್ಪ ಕಾಲ ನಿದ್ದೆ ಬಂದು ಹೋಯ್ತು. ಮಾಡು ಮಾಡು, ಅಪಚಾರವೇ. ಆದರೂ ದೊಡ್ಡ ಮನಸ್ಸು ಕ್ಷಮಿಸೀತು ಅಂತ ನಮಗೊಂದು ವಿಶ್ವಾಸ. ಭಾವಯ್ಯ, ಕೃಷ್ಣ, ನನಗೊಂದು ಆನಂದ ಅಂದ್ರೆ ಏನು? ಕೇವಲ ಆನಂದ ಅಲ್ಲ, ಆನಂದದ ಉದ್ರೇಕ. ಪಾಂಡವರು ಕೌರವರು ಊರೆಲ್ಲ ಹೇಳ್ತಾ ಇದ್ದಾರೆ, ವಿರೋಧಿಗಳು ಶತ್ರುಗಳು ಅಂಥವರು ಇಂಥವರು ಅಂತ. ನಾನು ನಂಬಿರಲಿಲ್ಲ, ಇವತ್ತದು ಸತ್ಯವಾಯಿತು ನೋಡು. ಪಾಂಡವರು ಕೌರವರು ಪರಸ್ಪರ ಒಂದಾಗಿ ಇಲ್ಲಿ ಬಂದು ದ್ವಾರಕೆಯಲ್ಲಿ ಕೃಷ್ಣನ ಸಮ್ಮುಖದಲ್ಲಿ ಹೀಗೆ ಕಾಣಲಿಕ್ಕೆ ಸಿಗ್ತಾರೆ ಅಂತ ನಾನು ಕನಸಿನಲ್ಲಿಯೂ ಕಲ್ಪಿಸಿರಲಿಲ್ಲ. ಶಿವಶಿವ ಶಿವಶಿವ, ಸಂತೋಷವಾಯಿತು. ಕೃಷ್ಣ, ನಾನು ಅರ್ಜುನನು ಒಟ್ಟಾಗಿ ಇಲ್ಲಿಗೆ ಬಂದಿದ್ದೇವೆ, ಆದ್ರಿಂದ ಪಾಂಡವರು ಕೌರವರು ಒಟ್ಟಾಗಿ ಬಿಟ್ಟಿದ್ದಾರೆ ಎಂಬ ಈ ಭ್ರಮಾಲೋಕದಲ್ಲಿ ವಿಹರಿಸುತ್ತ ನೀನೇನೋ ಕಲ್ಪನೆಗಳನ್ನು ನನ್ನ ಮುಂದಿಡುತ್ತಿದ್ದೀಯ. ನಾನು ನಿಜವಾಗಿಯೂ ಯಾತಕ್ಕೆ ಬಂದಿದ್ದೇನೆ ಬಲ್ಲಯ್ಯ? ಹವಯ್ಯಾಗಿ ಪಾರ್ಥಿವ ಶ್ರೀಕೃಷ್ಣ. ಕೌರವನು ಇನ್ನಲ್ಲಿಗೆ ಬಂದದ್ದು ವಿಶೇಷ ನೂತನ ಎಂದು ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತಿರುವಿ. ಹೌದಲ್ಲ, ನಾವು ನೀವು ದೂರದವರು ಏನಲ್ಲ, ಹತ್ತಿರದ ಸಂಬಂಧಿಕರು ಹೌದು, ಹತ್ತಿರದ ದಾಯಾದಿಗಳು ಹೌದು. ಯಾಕೆಂದ್ರೆ ನಮ್ಮ ವಂಶವೂ ಮೊದಲು ಒಂದೇ ಆಗಿತ್ತಂತೆ, ಯದು ಪುರುವಿನಿಂದ ಬೇರೆ ಆಯಿತು ಅಂತ ಕೇಳಿದ್ದೇನೆ. ಹಾಗಿರುವಾಗ ಇಷ್ಟೆಲ್ಲ ಉಪಚಾರವನ್ನು ನನಗೆ ನೀನು ಮಾಡಬೇಕಾದಂತಹ ಅಗತ್ಯವಿಲ್ಲ. ಆದರೂ ನಾವು ಏಕೆ ಬಂದಿದ್ದೇವೆ ಎನ್ನುವ ಪ್ರಸ್ತಾಪವನ್ನು ಮಾಡದೆ ನಿನ್ನ ಈ ದಿಗ್ನೋಯನ್ನು ಹಾಗೆ ಉಳಿಸಿಕೊಳ್ಳಬೇಕೆನ್ನುವಂತಹ ಆಸಕ್ತಿ ನನಗೇನೂ ಇಲ್ಲ. ಅಯ್ಯ, ನಾವು ಈ ಭೂಮಿಗೋಸ್ಕರವಾಗಿ ಕಾದಾಡಲು ನಿಶ್ಚಯ ಮಾಡಿದ್ದೇವೆ. ಹಾಗೆ ಕಾದಾಡುವಾಗ ಪರಸ್ಪರ ಬಲಗಳನ್ನು ಸೇರಿಸಿಕೊಂಡು ಯಾರು ವಿಶೇಷವಾದಂತಹ ಬಲಾನ್ವಿತರು, ಯಾರು ಶಕ್ತಿಶಾಲಿ ಶಾಲಿಗಳು, ಅಂಥವರು ಏಕಛತ್ರವಾದಂತಹ ಈ ಸಿಂಹಾಸನವನ್ನು ಹತ್ತಿ ಆಳಬೇಕು ಎನ್ನುವ ಈ ನಿಶ್ಚಯಕ್ಕೆ ಬಂದವನು ನಾನು. ಇದನ್ನು ತುಂಡು ಮಾಡಲು ಒಪ್ಪದೆ ಈ ಸಮಗ್ರ ಭೂಮಿಯನ್ನು ಆಳುವುದಕ್ಕೆ ಯಾರು ಅರ್ಹರು ಎಂಬುದನ್ನು ಯುದ್ಧ ಮೂಲಕವಾಗಿ ನಿಶ್ಚಯಿಸಬೇಕು ಅಂತ ನಿಶ್ಚಯ ಮಾಡಿ ನಮಗೆ ಸಹಾಯಕ್ಕೋಸ್ಕರವಾಗಿ ಪಾಂಡವರು ಕೌರವರು ತಮಗೆ ಬೇಕಾದಂತಹ ಮಿತ್ರ ಸೇನೆಗಳನ್ನು ಮಿತ್ರ ಭೂಪರನ್ನು ಕೂಡ ಕರೆಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ನೀನು ಕೂಡ ನಮಗೆ ಬೇಕಾದವರೇ. ಈ ಕುರುರಾಯನಿಗೆ ನೀನು ಪೂರ್ಣ ಸಹಕಾರವನ್ನು ಸಹಾಯವನ್ನು ಕೊಡುವೆ ಎನ್ನುವ ಕಾರಣದಿಂದ ನಿನ್ನನ್ನು ನನ್ನೆಡೆಗೆ ಆಹ್ವಾನಿಸುವುದಕ್ಕೋಸ್ಕರವಾಗಿ ಇಲ್ಲಿಯವರೆಗೆ ಬಂದಿದ್ದೇವೆ. ಅರ್ಜುನನು ಕೂಡ ಅದೇ ಉದ್ದೇಶದಿಂದ ಬಂದಿರಬಹುದು. ಅಯ್ಯ, ಭೂಮಿಗೋಸ್ಕರವಾಗಿ ಕಾದಾಡುತ್ತಿರುವಂತಹ ನಮಗೆ ಇಬ್ಬರಿಗೂ ನಿನ್ನಿಂದ ಬಲ ದೊರೆಯಬೇಕು, ನಿನ್ನಿಂದ ಸಹಾಯ ಆಗಬೇಕು. ಇನ್ನು ಈ ಯುದ್ಧದಲ್ಲಿ ಜಯಾಪಜಯಗಳು ನಾವಂತೂ ಅರಿಯವು, ನಿನಗೆ ಗೊತ್ತಿದ್ರೂ ಇರಬಹುದು. ಅವಯ್ಯ ಕೃಷ್ಣ, ಸುಂದರವಾದ ನನ್ನ ಕನಸೊಂದು ಒಡೆದೇ ಹೋಯ್ತು. ಓಹೋ, ಎಷ್ಟು ಚಂದದ ಕಲ್ಪನೆ ನಾನು ಮಾಡಿದ್ದೆ. ಪಾಂಡವರು ಕೌರವರು ಒಂದಾಗಿ ಬಂದಿದ್ದಾರೆ ಅಂತ ಈಗ ನೀವು ಹೇಳ್ತಾ ಇದ್ದೀರಿ. ಯುದ್ಧವನ್ನೇ ನಿಶ್ಚಯ ಮಾಡಿದ್ದೇವೆ ಅಂತ. ಯಾಕೆ ಯುದ್ಧ? ಭೂಮಿಗಾಗಿ? ಹೌದು, ಧರಣಿ ಗೋಸುಗ ನೀವು, ಈ ಧರಣಿ ಗೋಸುಗ ನೀವು, ನಿಜ ಸೋದರರುಗಳ ಚುವಿರ್ಯಾಕೆ? ನಿಜ ಸೋದರರುಗಳ ಚುವಿರ್ಯಾಕೆ? ಭೂಮಿಯು ಸ್ಥಿರವಿದಾರಿಗೆ, ನೀವು ಪಾಂಡವರರ ಕವಿರ ನಾವು ಹರುಷಗೊಂಬೆವು. ಆ ಸರ್ವತ ತಂಗರವು ಬೇಡೈ ನಿಮಗೆ ಸಾರಿದೆ, ಮರಳಿ ಹರಿಯಂಚಾದ ಮೋಲ್ ಅಪಕೀರ್ತಿ ಬಹುದೆಂದ ಆ
ದುರ್ಯೋಧನ. ಶ್ರೀಹರಿ, ಯಾಕೋ ಮಾತನ್ನು ಕೇಳಿದಾಗ ಮನಸ್ಸಿಗೆ ಬಹಳಷ್ಟು ಖೇದವಾಗ್ತಾ ಇದೆ. ಯಾಕೋ? ಪಾಂಡವರು ಕೌರವರು ಪರಸ್ಪರ ಸಹೋದರರು, ಏಕವಂಶೀಯರು, ಜೊತೆಯಾಗಿ ಬಾಳಬೇಕಾದವರು, ಲೋಕವನ್ನು ರಕ್ಷಿಸಬೇಕಾದವರು. ಇಂತಹ ನೀವು ಪರಸ್ಪರ ಬೇರೆ ಅಂದುಕೊಂಡು ಅದಕ್ಕೆ ಈ ಭೂಮಿಗಾಗಿ ರಾಜ್ಯಕ್ಕಾಗಿ ಯುದ್ಧ ಮಾಡುತ್ತೇವೆ, ನನ್ನ ದೃಢವಾದ ನಿರ್ಧಾರ ಇದು ಅಂತ ಹೇಳಿದಾಗ ಯಾಕೆ ಇದಿಲ್ಲ ಅಂತ ನನ್ನಂಥವನಿಗೆ ತೋರುವುದು. ಇಂದ್ರಪ್ರಸ್ಥದಲ್ಲಿ ರಾಜ್ಯಾರ್ಧವನ್ನು ಪಡೆದು ಸುಖವಾಗಿ ಅವರಿದ್ದರು. ಹಸ್ತಿನಾವತಿಯಲ್ಲಿ ಚಕ್ರವರ್ತಿತ್ವವನ್ನು ಸ್ವೀಕರಿಸಿ ನೀವು ಸೊಗಸಾಗಿ ರಾಜ್ಯಭಾರ ಮಾಡ್ತಾ ಇದ್ದಿರಿ. ಲೋಕವೆಲ್ಲ ಸುಕ್ಷೇಮವಾಗಿತ್ತು. ಆ ಬಳಿಕ ಏನೋ ದ್ಯೂತ ಪ್ರಸಂಗ ನಡೆಯಿತು, ವನವಾಸ ಮಾಡಬೇಕಾಗಿ ಬಂತು. ಪುನಃ ಬಂದಿದ್ದಾರೆ. ಮೊದಲಿನಂತೆ ಇದ್ದರೆ ಊರಿಗೆಲ್ಲ ಎಷ್ಟು ಸೊಗಸು. ಅದಕ್ಕೆ ಬದಲಾಗಿ ಅಖಂಡವಾದ ಅಧಿಕಾರ ಬೇಕು. ಒಂದು ಪಾಂಡವರು ಅಲ್ಲ ಕೌರವರು ಈ ಒಂದು ಛಲವನ್ನಿಟ್ಟುಕೊಂಡು ಅದಕ್ಕಾಗಿ ಹೋರಾಡುತ್ತೇವೆ. ಇದು ಕೇವಲ ಸಹೋದರರ ಹೋರಾಟ ಅಷ್ಟೇ ಆಗಿ ನಿಂತೀತೋ ಭಾವಯ್ಯ? ಆಗಲಿಕ್ಕಿಲ್ಲ. ಚಕ್ರವರ್ತಿಯ ಯುದ್ಧ ಅಂತಂದ ಮೇಲೆ ಇಡೀ ಪ್ರಪಂಚದ ಯುದ್ಧ ಇದಾಗ್ತದೆ. ಅಕ್ಷೌಹಿಣಿ ಸಂಖ್ಯೆಯಲ್ಲಿ ಸೇನಾ ಸಂಗ್ರಹವಾಗ್ತದೆ, ಕೊನೆಗೆ ಸರ್ವನಾಶವಾಗ್ತದೆ, ಕುಲವೇ ಹಾಳಾಗಿ ಹೋಗ್ತದೆ. ಅಲ್ಲ, ನೀನು ಕೇಳದೆ ಇದ್ದವನೇನೂ ಅಲ್ಲ. ಶಾಸ್ತ್ರ ಏನು ಹೇಳ್ತದೆ? ಸಯೇವ ಪಾಪಿಷ್ಠತಮಃ ಯಃ ಕುರಿಯಾತ್ ಕುಲನಾಶನಂ. ಕುಲನಾಶಕ್ಕೆ ಕಾರಣವಾದ ಯಾವುದೇ ಕಾರ್ಯವನ್ನು ಮಾಡುವವ ಅವನು ಪಾಪಿಷ್ಠತಮಃ. ಇಂತಹ ಒಂದು ಕೃತ್ಯಕ್ಕೆ ನೀವು ಹೊರಟಿದ್ದೀರಲ್ಲ ಅಂತ ನನಗೊಂದು ಪಶ್ಚಾತ್ತಾಪ. ಭಾವಯ್ಯ, ಬೇಡ, ಈ ಯುದ್ಧದ ಪ್ರಸಕ್ತಿಯೇ ಬೇಡ. ಅವರದ್ದಾದ್ದನ್ನು ಅವರಿಗೆ ಬಿಟ್ಟುಕೊಟ್ಟು ನಿಮ್ಮದಾದ್ದನ್ನು ನೀವು ಇನ್ನೂ ಚೆನ್ನಾಗಿ ನೋಡಿಕೊಂಡು ಪರಸ್ಪರ ಸಹಕಾರದಿಂದಿದ್ದರೆ, ಈಗ ನಿಮ್ಮ ಬಂಧುಗಳಾಗಿರೋರು ನಾವು, ನಮಗೆ ಎಂತಹ ಧರ್ಮ ಸಂಕಟ. ನೀವು ಕೇಳಿದಂತೆ ಯಾರಿಗೆ ಸಹಾಯ ಮಾಡುವುದು, ಯಾರನ್ನು ಬಿಡುವುದು? ನಾವು ಕೂಡ ಸೊಗಸಾಗಿ ಒಮ್ಮೆ ಅಲ್ಲಿ ಒಮ್ಮೆ ಇಲ್ಲಿ ಹೋಗುತ್ತಾ ಬರ್ತಾ ಇದ್ದುಕೊಂಡು ಆನಂದದಿಂದ ಪ್ರಪಂಚದಲ್ಲಿ ಇರಬಹುದಲ್ಲ. ನನ್ನ ವಿಜ್ಞಾಪನೆ ಇದು, ಆಜ್ಞೆಯೂ ಅಲ್ಲ. ಹರಿ ಹರಿ ನಿನ್ನೋಳು ಧರ್ಮ. ಪಂಥದ ದುರಕಿರುವರಿಗೆ ಕೃಷ್ಣ ಕೌರವ, ಏನಿದು? ಧರ್ಮ ವ್ಯಾಖ್ಯಾನವನ್ನೇ ಆರಂಭ ಮಾಡಿಬಿಟ್ಟೆಯಲ್ಲ. ಇದನ್ನು ಕೇಳುವುದಕ್ಕಾಗಿ ನಾನು ಹಸ್ತಿನಾವತಿಯ ರಾಜಕಾರ್ಯದ ಅವಸರವನ್ನು ಬಿಟ್ಟು ದ್ವಾರಾವತಿಗೆ ಬಂದಿದ್ದೇನೆಂದು ಭಾವಿಸಿದೆಯಾ? ಛೇ, ಅಲ್ಲ. ಇದಕ್ಕಿಂತಲೂ ಮಿಗಿಲಾದ ಹರಿಕತೆಯನ್ನು ಮಾಡುವವರು ನಮ್ಮಲ್ಲಿಯೇ ಇದ್ದಾರೆ. ಈಶ್ವರರು, ದ್ರೋಣರು, ಕೃಪರು, ಅಶ್ವತ್ಥಮರು, ಸಂಜಯರು, ಶತಾಧಿಕರು, ವಿದುರನೇ ಮುಂತಾದವರು ನೀತಿ ಹೋದೆಯನ್ನು ಇನ್ನೂ ಚೆನ್ನಾಗಿ ಮಾಡುತ್ತಾರೆ. ಅದಕ್ಕಾಗಿ ನಾನು ಇಲ್ಲಿಗೆ ಬಂದವನಲ್ಲ, ಪಾರ್ಥಿವ ಬಂಧಕ್ಕೋಸ್ಕರವಾಗಿ ಹೋರಾಡುತ್ತಿದ್ದೀವಿ. ನೀನು ಹೇಳಿದೆ ಚಕ್ರವರ್ತಿಯ ಯುದ್ಧ ಎಂದರೆ ಅನೇಕ ಜನರು ಸೇರುತ್ತಾರೆ, ಅನೇಕ ಜನರು ಹರನಾಗಬಹುದು, ರಕ್ತಪಾತ ಹರಿಯಬಹುದು. ಅಯ್ಯ, ಈ ಹರಿಯುತ್ತಿರುವ ರಕ್ತವನ್ನು ನೋಡಿದ ಬ್ರಾಹ್ಮಣರು ಅಂಜಬಹುದು, ಶೂದ್ರರು ಅಂಜಬಹುದು, ಕ್ಷತ್ರಿಯರು ಅಂಜುವರೆ. ಕೃಷ್ಣ, ಈ ಭರತಖಂಡದ ಅಖಂಡವಾದ ಕಲ್ಯಾಣಕ್ಕೋಸ್ಕರವಾಗಿ ಕೆಲವಾರು ಕ್ಷತ್ರಿಯರ ರಕ್ತ ಹರಿದರೆ ಏನಾಯಿತು? ಅದಕ್ಕೆ ಅಂಜಬೇಕಾದದ್ದಿಲ್ಲ. ನಾನು ನಿಶ್ಚಯ ಮಾಡಿದ್ದೇನೆ, ಶಾಶ್ವತವಾದಂತಹ ಶಾಂತಿ ಈ ಭರತಖಂಡದಲ್ಲಿ ಸ್ಥಾಪನೆಯಾಗಬೇಕಾದರೆ ಕೌರವ ಪಾಂಡವರಲ್ಲಿ ಯಾರು ರಾಜ್ಯ ಆಳಲು ಸಮರ್ಥರು ಎನ್ನುವುದು ಯುದ್ಧ ಮೂಲಕವಾಗಿಯೇ ನಿಶ್ಚಿತ ಆಗಬೇಕು. ಪ್ರಾಥಮಿಕವಾಗಿ ಉಂಟಾಗುವಂತಹ ಈ ಕ್ರಾಂತಿಯಿಂದ ಶಾಶ್ವತವಾದ ಶಾಂತಿ ನೆಲೆಸೀತು ಎನ್ನುವಂತಹ ಭರವಸೆಯಿಂದಲೇ ನಾವು ಯುದ್ಧದಲ್ಲಿ ತೊಡಗಿದ್ದೀವಿ. ಆ ಪಾರ್ಥಿವ ಪಂಥದಿಂದ ಮಾಡುವಂತಹ ಯುದ್ಧವನ್ನ ನೀನು ನಿಗೃಷ್ಟ ಅಂತ ನಿವಾಳಿಸಿ ಬಿಡುವುದು ನೋಡಿದರೆ ಇದೇಕೋ ನೀನು ಕೇವಲ ಧರ್ಮ ವ್ಯಾಖ್ಯಾನಕ್ಕೆ ತೊಡಗಿದಂತೆ ಕಾಣುತ್ತದೆ. ಹಾಗಾಗಬಾರದು, ನಮಗೆ ಬಲ ಆಗಬೇಕು, ನಮಗೆ ಸಹಾಯ ಕೊಡಬೇಕು. ಸರಿ, ಸ್ಪಷ್ಟವಾಗಿ ಗೊತ್ತಾಯಿತು
ಇನ್ನೂ ನಿಮ್ಮಲ್ಲಿ ನಮ್ಮ ಮಾತಿಲ್ಲ. ಅರ್ಜುನ, ಕೃಷ್ಣ, ಹಿರಿಯ ಭಾವಯ್ಯ, ಹೌದು ರಾಜಾಧಿರಾಜರು ಅವರಲ್ಲಿ ಮಾತಾಡ್ತಾ ಇದ್ದಾಗ ಪಕ್ಕನೆ ನಿನ್ನನ್ನು ನೋಡಿ ಮಾತಾಡಿಸಲಿಕ್ಕೆ ಆಗಲಿಲ್ಲ. ಆದ್ರೂ ನಿಮ್ಮ ಮಾತನ್ನು ಕೇಳ್ತಾ ಇದ್ದೆ ನಾನು. ಬೇಸರವಿಲ್ಲವಷ್ಟೇ. ಇಲ್ಲ, ಆ ಕಡೆ ಅಭಿಪ್ರಾಯ ಸ್ಪಷ್ಟ ಗೊತ್ತಾಯ್ತಲ್ಲ. ರಾಜ್ಯಕ್ಕಾಗಿ ಯುದ್ಧ, ಯುದ್ಧಕ್ಕಾಗಿ ಸಹಾಯ, ಇದಕ್ಕಾಗಿ ಅವರ ಪ್ರಯಾಣ ಇಲ್ಲಿವರೆಗೆ. ಅರ್ಜುನ, ಕೃಷ್ಣ, ನೀನು ಏಕೆ ಬಂದವನೋ ಗೊತ್ತಾಗಲಿಲ್ಲ. ಈಗ ನನ್ನ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಬೇಕು. ಮೊದಲು ಬಂದದ್ದು ಯಾಕೆ, ಆಮೇಲೆ ಆಗಬೇಕಾದ್ದೇನು? ಆಲಿಸಬೇಕು. ನಮ್ಮಯ್ಯ ಮತವೇ ಕೇಳ ಅಣ್ಣನ ಆಗರ, ನಮ್ಮಯ್ಯ ಮತವೇ ಕೇಳಣ್ಣನ ಮತವಿದು ಸನುಮತ ಉಭಯರಿಗೂ, ಸನುಮತ ಉಭಯರಿಗೂ ನಿನ್ನನು ನಯಗಳಿಗಿನ್ನು ಸ್ವತಂತ್ರಗಳು, ನಿನ್ನನು ನಯಗಳಿಗೆ ಇನ್ನು ಸ್ವತಂತ್ರಗಳು ಎನ್ನೊಳಗಿಲ್ಲೆನಲು. ಕೃಷ್ಣ, ಕೌಟುಂಬಿಕ ನೆಲೆಯಲ್ಲಿ ನೀನು ನಮ್ಮ ಭಾವ, ಆದರೆ ನನ್ನ ಹೃದಯದ ಭಕ್ತಿ ಭಾವಕ್ಕೆ ನೀನು ದೇವ. ಆದ್ದರಿಂದ ಜ್ಞಾನಿಯೂ ಜ್ಞಾನವೂ ಜ್ಞೇಯವೂ ಆದಂತಹ ನಿನ್ನಲ್ಲಿ ಏನನ್ನ ಆಡಬೇಕು ಏನನ್ನ ಆಡಬಾರದು ಎನ್ನುವುದೇ ನನಗೆ ತೋಚುವುದಿಲ್ಲ. ಆದರೂ ಕೃಷ್ಣ, ಕೌರವರು ಮತ್ತು ಪಾಂಡವರೊಳಗೆ ಈಗ ಅನಿವಾರ್ಯವಾಗಿ ಯುದ್ಧದ ಪ್ರಸಂಗ ಒದಗಿ ಬಂದಿದೆ. ಇಷ್ಟು ಹೊತ್ತು ನಮ್ಮಣ್ಣ ಇವ ಕೌರವ ಆಡಿದ್ದನ್ನು ನೀನು ಕೇಳಿದ್ದಿ. ಈಗ ನಾನಾಡುವುದು ಕೇವಲ ಅರ್ಜುನನಾಗಿ ಅಲ್ಲ, ನಮ್ಮ ಅಣ್ಣ ಧರ್ಮರಾಯನ ಪರವಾಗಿ ಮತ್ತು ಪಂಚಪಾಂಡವರ ಪ್ರತಿನಿಧಿಯೂ ನಾನಾಗಿ ನಾನೀಗ ಮಾತನಾಡ್ತಾ ಇದ್ದೇನೆ. ಮುಂದೆ ಆಗುವಂತಹ ಸಮರದಲ್ಲಿ ನಮ್ಮ ಈ ಅಣ್ಣ ಕೌರವ ಹೇಳಿದಂತೆ ನಮ್ಮಿಬ್ಬರಿಗೂ ನೀನು ಸಹಾಯಕನಾಗಬೇಕು. ಆದರೊಂದು ವಿಜ್ಞಾಪನೆ, ನಮ್ಮ ಬದುಕು ಮಾತ್ರವಲ್ಲ ಈ ಇಡೀ ವಿಶ್ವದ ಬದುಕಿಗೆ ಸೂತ್ರಧಾರಿಯಾದಂತಹ ನಿನ್ನಲ್ಲಿ ನನ್ನ ಯಾವ ಅಭಿಪ್ರಾಯದ ಹೇರುವಿಕೆಯೂ ಇಲ್ಲ. ನನ್ನ ಬೇಡಿಕೆ ಮಾತ್ರ, ಕೌರವ ಹೇಳಿದಂತೆ ದೇವನಾದಂತಹ ನೀನು ನಮಗೆ ಸಹಾಯಕನಾಗಬೇಕೆಂದು ಸನ್ನಿಧಾನದಲ್ಲಿ ಬೇಡುತ್ತೇನೆ. ಆದರೆ ಸ್ಪಷ್ಟವಾಗಿ ಯಾವುದನ್ನು ಹೇಳುವುದಕ್ಕೆ ನಾನು ಸ್ವತಂತ್ರನಲ್ಲ ಸ್ವಾಮಿ. ಅರ್ಜುನ, ಅರ್ಥವಾಯಿತು ನನಗೆ. ಯುದ್ಧ ವಿನಃ ರಾಜ್ಯ ಕೊಡಲಾರೆ ಅಂತ ಹೇಳಿದ ಕೌರವನಿಗೆ ಅಗತ್ಯವಿದ್ದರೆ ಯುದ್ಧಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ನಿಮ್ಮ ಅಭಿಪ್ರಾಯ ಉತ್ತರ. ಹೌದು, ಹೌದಲ್ಲ? ಹೌದು, ಇಬ್ಬರಿಗೂ ಸಹಾಯ ಮಾಡಬೇಕು ಅಂತ ಇಬ್ಬರೂ ಹೇಳಿದ್ದೀರಿ. ಅಯ್ಯ, ನಾನೆಂತಹ ಸಹಾಯ ಮಾಡುವುದು? ಹಿಂದೇನೋ ರಾಕ್ಷಸರನ್ನೆಲ್ಲ ಕೊಂದಿದ್ದೇನೆ, ವಿಚಿತ್ರ ಅದ್ಭುತ ಕಾರ್ಯಗಳನ್ನೆಲ್ಲ ಮಾಡಿದ್ದೇನೆ. ಈಗ ಏನು, ದುರ್ಬಲನಾಗಿ ಯುದ್ಧವನ್ನು ಬಿಟ್ಟು ಆಯುಧ ಗ್ರಹಣ ಮಾಡುವುದಕ್ಕೂ ಅಶಕ್ತರಾಗಿದ್ದ ನನ್ನಿಂದ ಏನಾದೀತು ಹೇಳು? ಏನು ಸಹಾಯ ನಾನು ಮಾಡಬಲ್ಲೆ ಭಾವ? ಅಷ್ಟು ನಿಶ್ಚಯಿತನಾಗಿದ್ದೀಯೋ, ಆದರೂ ನಿನ್ನಿಂದ ಆದೀತಪ್ಪ ಆದೀತು. ಸಹಾಯ ಆಗಲೇಬೇಕು ಅಂತ ಹೇಳುವುದಾದ್ರೆ ಖಂಡಿತ ಅದು ಉಭಯರಿಗೂ ಆಗಬೇಕಾದ್ರೆ. ಆದರೆ ನಾನಿಗೆ ಮೋದದೇ ಆದರೆ ನಾನಿಗೆ ಮೋದದೋಳೋರ್ವಗೆ ಕಾದಲಿ ಕಸದಳ ಯಾದವರೊಂದೆಸೆಗಾದರೆ
ನೀ ಮನವಾದು ಬೇಡನಲು ಹಿರಿಯ ಭಾವಯ್ಯ ಶ್ರೀಕೃಷ್ಣ ಅರ್ಜುನ ಭಾವ ಇಬ್ಬರಿಗೂ ಸಹಾಯ ಮಾಡುವುದಕ್ಕೆ ಹೀಗೊಂದು ಆಲೋಚನೆ ನಾನು ಮಾಡಿದ್ದೇನೆ. ಹೇಗೆ? ಒಂದು ಪಕ್ಷಕ್ಕೆ ನಾನೊಬ್ಬ, ಆಯುಧ ಹಿಡಿಯುವುದಿಲ್ಲ, ಯುದ್ಧ ಮಾಡುವುದಕ್ಕೆ ಸಾಧ್ಯವಿಲ್ಲ, ಹೆಸರಿಗೆ ಒಂದು ಜನ ಹೀಗಾಗಿರ್ತೇನೆ. ಮತ್ತೆ ಇನ್ನೊಂದು ಪಕ್ಷಕ್ಕೆ ನನ್ನದೇ ಆದಂತಹ 10 ಲಕ್ಷ ರಾರಾಯಣಿ ಸೇನೆ, ಸಕಲ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತವಾದ ಸೇನೆ, ಹೀಗೆ ಎರಡು ಪಾಲು ಮಾಡಿಡ್ತೇನೆ. ಅವರವರಿಗೆ ಬೇಕಾದ ಪಾಲನ್ನು ಅವರವರು ತಕ್ಕೊಳ್ಬಹುದು. ಓಹೋ, ಆದ್ರೆ ಒಂದುಂಟು, ಪ್ರವಾರಣಂತೂ ಬಾಲಾನಾಂ ಪೂರ್ವಂ ಕಾರ್ಯಂ ಅಂತ, ಆಯ್ಕೆಯ ಅಧಿಕಾರ ಕಿರಿಯರಿಗೆ ಅಂತ ಉಂಟು. ಹೇಗೆ ಭಾವಯ್ಯ? ಆಗಲಿ, ಬೇಕಾದನು ಅರ್ಜುನ್ನೇ ಬೇಡಲಿ. ಬಡವರು ನಾವೇ ನೀವೇ ಬಡವರು ನಾವೇ ನೀವೇ ನಮ್ಮಯ ಬಡವರು ನಾವೈ ನೀವೇ ನಮ್ಮಯ ಕಡಗಿರಬೇಕೆನಲು ನಮ್ಮಯ ಕಡಗಿರಬೇಕೆನಲು ಕೌರವ ಮಗುಳಿಂತೆಂದರು ಪುಳವಿಬ ಕೌರವ ಮಗುಳಿಂತೆಂದರು ಜಡರುವ ನಾವರುಳು ಇಂತೆಂದರು ಜಡರುವ ನಾವರುಳು ಕೃಷ್ಣ ಅರ್ಥ ಹಸ್ತಿನಾವತಿಯ ಸಾಮ್ರಾಜ್ಯದಲ್ಲಿ ಪಾಲು ಕೇಳುವುದಕ್ಕೆ ಹೊರಟವರು ನಾವು. ಆದರೆ ಹಸ್ತಿನಾವತಿಯ ಸಾಮ್ರಾಜ್ಯದ ಸಕಲ ಸಂಪತ್ತನ್ನು ಉಪಭೋಗಿಸುವವನು ಸದ್ಯಕ್ಕೆ ನಮ್ಮಣ್ಣ ಈ ಕೌರವ. ಆದ್ದರಿಂದ ನಿನ್ನ ಆ ನಾರಾಯಣಿ ಸೇನನ್ನು ನಾನೀಗ ಆರಿಸಿಕೊಂಡರೆ ನಾವು ಇರುವುದಕ್ಕೆ ಸರಿಯಾದ ನೆಲೆಯಿಲ್ಲದಂತಹ ನಾವು ಈಗ ಅದನ್ನು ಸಾಕುವುದು ಹೇಗೆ ಸ್ವಾಮಿ? ಆದ್ದರಿಂದ ಓ ಶ್ರೀಪತಿ, ಬಡವರಾದಂತಹ ಪಾಂಡವರ ಪಾಲಿಗೆ ಈ ಲೋಕದ ಮಹಾದಾನಿಯಾದಂತಹ ನೀನೇ ಸೇರಿದರೆ ಒಳ್ಳೆಯದು. ಆದ್ದರಿಂದ ಕೃಷ್ಣ, ನಿನ್ನನ್ನೇ ನಾನು ಆರಿಸಿಕೊಳ್ಳುತ್ತೇನೆ. ಚಿಕ್ಕವರು ಮೊದಲು ಆರಿಸಿಕೊಳ್ಳಬೇಕೆಂದು ಉಪಾಯ ಮಾಡಿದಂತಹ ಕೃಷ್ಣ ಪಾಂಡವರ ಕಡೆ ಹೋಗಬೇಕೆಂದೇ ನೆನೆದುಕೊಂಡಿದ್ದಾನೆ. ಆಗಲಿ, ಹರಿ ಹರಿ. ನೀ ಪಾಂಡವರ ಪಕ್ಷವೇ ಹೊರತು ನಮ್ಮೊಳಗಾಗುವೆಯ ಹೊಕ್ಕಿರಿಯಲಾಗದು ಹೊಕ್ಕಿರಿಯಲಾಗದು ರಣದಿ ನೀನೆಂದೆನು ತ ಬೀಳ್ಕೊಂಡ ಶ್ರೀಕೃಷ್ಣ. ದುರ್ಯೋಧನ, ಏನಾದರಾಗಲಿ ನಿಮ್ಮ ಮನಸ್ಸಿನಲ್ಲಿ ಏನು ಯೋಚನೆಯನ್ನು ಮಾಡಿಕೊಂಡಿದ್ದೀರೋ ಅದರಂತೆ ಪರಿಣಾಮವಾಗುವುದಕ್ಕೆ ಬೇಕಾದಂತಹ ತಂತ್ರಗಳನ್ನು ಸಹ ನೀವು ಮಾಡಿದ್ದೀರಿ, ಅದಕ್ಕಾಗಿ ನನಗೆ ವ್ಯಸನವೇನೂ ಇಲ್ಲ. ಆಗಲಿ, ನೀನೇನು ಹೇಳಿದೆ? ನಾನು ಶಸ್ತ್ರಾಸ್ತ್ರಗಳನ್ನು ಹಿಡಿದು ಯುದ್ಧರಂಗದಲ್ಲಿ ಪ್ರಯತ್ನಪೂರ್ವಕವಾಗಿ ಯುದ್ಧ ಮಾಡಲಾರೆ, ಯುದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಿಶ್ಚೈತನ್ಯನಾಗಿದ್ದೇನೆ ಎಂದು ಹೇಳಿದೆಯಲ್ಲ. ಹಾಗಾದರೆ ನೀನು ಪಾಂಡವರ ಕಡೆ ಹೋಗಿ ಮಾಡಬಹುದಾದಂತಹ ಸಹಾಯ ನಿಶಸ್ತ್ರನಾಗಿ ಆದೀತು ಆದೀತು. ಅಯ್ಯ, ನೀನು ಅಸ್ತ್ರ ಹಿಡಿದು ಪಾಂಡವರ ಕಡೆಯಿಂದ ಯುದ್ಧಕ್ಕೆ ಬಂದರೆ ಬೇಡ ಎಂದು ಹೇಳುವುದು ಪಾರ್ಥಿವ ಪಂಥಕ್ಕೆ ಉಚಿತ ಅಲ್ಲ. ಆದರೂ ಕೂಡ ನೀನಾಗಿಯೇ ಒಂದು ನಿರ್ಬಂಧವನ್ನು ನಿನ್ನ ಮೇಲೆ ಹೇರಿಕೊಂಡಿರುವುದನ್ನ ಪುನಃ ನಿನಗೆ ಜ್ಞಾಪಿಸಿ ರಣಾಂಗಣದಲ್ಲಿ ನೀನೆಂದು ಪಾಂಡವರ ಪಕ್ಷಪಾತಿಯಾಗಿ ಅಸ್ತ್ರಧಾರಿಯಾಗಿ ನಮ್ಮ ಮೇಲೆ ಬರಬಾರದು. ಇದು ನಿನಗೆ ನೆನಪಿರಲಿ. ನೀನು ಎಷ್ಟಾದರೂ ಪಾಂಡವರ ಪಕ್ಷಪಾತಿ ಎನ್ನುವುದು ನಮಗೆ ಗೊತ್ತಿದೆ. ಪಾಂಡವರನ್ನು ನೀವು ಎಂದೂ ಬಿಟ್ಟಿರಲಾರದವನು ಎಂಬುದು ಗೊತ್ತಿದೆ. ಆದಾಗ್ಯೂ ಶತ್ರೋಚಿತವಾದ ಹಾಗೂ ವ್ಯಾವಹಾರಿಕ ಯೋಗ್ಯವಾಗಿರುವಂತಹ ಕರ್ತವ್ಯ ಅಂತ ತಿಳಿದು ನಿನ್ನನ್ನು ಸಹಾಯಕ್ಕೋಸ್ಕರವಾಗಿ ಕೇಳಲು ಬಂದಿದ್ದೇನೆ. ನೀನು ಪಾಂಡವ ಪಕ್ಷಪಾತಿ, ಹಾಗೆಯೇ ಆಗಲಿ.
ನಾನು ಬರಲೇ ಹಾವಯ್ಯ. ಆರಿಸಿಕೊಳ್ಳುವ ಅಧಿಕಾರ ಅರ್ಜುನನಿಗೆ ಅಂತ ಹೇಳಿ ಬಿಟ್ಟದ್ದು. ಹೌದು, ನೀನೇ ಆಗಬಹುದು ಅಂತ ಹೇಳಿದ. ನಿಜ. ಇದರಲ್ಲಿ ನಮ್ಮ ನಮ್ಮ ನಮ್ಮದಾದಂತಹ ವಿಚಾರವಾಗಲಿ ಹಂಚಿಕೆಯಾಗಲಿ ಏನುಂಟು ಹೇಳು? ಏನು ಇಲ್ಲವೋ, ಎಲ್ಲ ಪ್ರತ್ಯಕ್ಷವಾಗಿ ನಡೆದದ್ದಲ್ಲೋ. ಹೌದಪ್ಪ, ಆದರೂ ಮತ್ತೊಮ್ಮೆ ನಾನೇ ಹೇಳ್ತೇನೆ. ಏನು? ಆಯುಧ ಎತ್ತರಿಕೆ ಆಗುವುದಿಲ್ಲ ಅಂತ ಹೇಳಿದ್ದುಂಟಲ್ಲ. ಹೌದು, ಅದು ಬಾಯಿ ಮಾತಿಗಾಗಿ ಹೇಳಿದ್ದಲ್ಲ, ಯಥಾರ್ಥವಾಗಿಯೂ ಸಾಧ್ಯವೇ ಇಲ್ಲ. ಹಾಗೇನು? ಆಯುಧ ಗ್ರಹಣ ನಾನು ಮಾಡುವುದಿಲ್ಲ. ಆಗಲಿ, ಆಯುಧ ಗ್ರಹಣ ಮಾಡಿ ಯುದ್ಧ ಮಾಡುವುದಿಲ್ಲ. ಮತ್ತೆ ಪಾಂಡವರ ಪಕ್ಷವೇ ಅಂತ ಹೇಳಿದ್ರೆ, ಅವನು ಬಾ ಅಂತ ಹೇಳಿದ್ದರಿಂದ ಪಾಂಡವರ ಪಕ್ಷ ಒಳ್ಳೆಯದು, ನೀನೇ ಬಾ ಅಂತ ಹೇಳಿದ್ರೆ ನಿನ್ನ ಪಕ್ಷ ಆಗ್ತಾ ಇದ್ದ. ಇರಲಿ ಇರಲಿ, ಅಂತೂ ಸೊಗಸಾಗಿ ನಿನ್ನ ಮನಸ್ತೃಪ್ತಿ ಆಗುವಂತೆ ತೀರ್ಮಾನ ಆಯ್ತಲ್ಲ. ಹೇಗೂ ಇರಲಿ, ನೀನು ಪಾಂಡವರ ಪಕ್ಷಕ್ಕೆ ಹೋಗುವುದು ಈಗ ನಿಶ್ಚಯ ಆಗಿದೆ. ಆಗಲಿ, ರಣಕಣದಲ್ಲಿ ಅಸ್ತ್ರಶಸ್ತ್ರಗಳನ್ನು ಹಿಡಿಯುವುದಿಲ್ಲ ಅಂತ ನೀನಾಗಿ ಹೇಳಿದ್ದಿ. ಒಪ್ಪಿದ್ದೇನೆ, ಇದು ನೆನಪಿರಲಿ. ಒಪ್ಪಿದ್ದೇನೆ, ನಾನು ಬರ್ತೇನೆ. ಅಪರೂಪಕ್ಕೆ ಬಂದವರು ಒಂದೆರಡು ದಿವಸ ಇದ್ದು ಹೋಗಬಹುದು ಅಂತ. ಅವಸರ ಉಂಟು, ಮತ್ತೆ ಕಾಣುವ. ಮಹಾರಾಜರು ಕಾರ್ಯತ್ಪರತೆ ಆದೀತು. ನಮಸ್ಕಾರ. ಬರ್ತೇನೆ. ನಮಸ್ಕಾರ. ಬರದಿಹಲದರ ನೆಡೆಗೆ, ಬರದಿಹಲದರ ನೆಡೆಗೆ ಕೌರವ ಮರಳಿ ಬರಲ್ಲ ರಾಮ ಮನ್ನಿಸುತ್ತಿರಲು, ಬಲರಾಮ ಮನ್ನಿಸುತ್ತಿರಲು ಕುರುಪತಿ ನಯದಿ ಭಿನ್ನವಿಸಿದನು ವಿಧ ವಿಧದಿ. ಬಲಭದ್ರದೇವರು ನಮ್ಮ ಮೇಲೆ ಯಾವಾಗಲೂ ಅಭಿಮಾನ ಉಳ್ಳವರು. ಕೆಲವು ಕಾಲ ಅವರಲ್ಲಿ ಗದಾಭ್ಯಾಸವನ್ನು ಮಾಡಿ ಅವರ ಶಿಷ್ಯನೂ ಆಗಿದ್ದೇನೆ ನಾನು. ಹೀಗಿದ್ದಾಗ ದ್ವಾರಕೆಗೆ ಕಾಲಿಟ್ಟೊಡನೆಯೇ ಬಲಭದ್ರದೇವರ ಮನೆಗೆ ಹೋಗಬೇಕಾದದ್ದು ಉಚಿತವಾದಾಗ್ಯೂ ಕೂಡ ಮಹಾತಂತ್ರಿಯಾದ ಕೃಷ್ಣನ ಕಾರಸ್ಥಾನವೇನು ಎಂಬುದನ್ನು ಅರಿಯುವುದಕ್ಕಾಗಿ ಮೊದಲು ಅಲ್ಲಿಗೆ ಹೋಗಿ ಆಯಿತು. ನಾನು ದ್ವಾರಕೆಗೆ ಬಂದ ವಿಚಾರ ನಮ್ಮ ಗುರುದೇವರಿಗೆ ಈಗಾಗಲೇ ವರದಿಯಾಗಿದ್ದೀತೋ ಏನು? ಆದ್ದರಿಂದ ತಡಮಾಡದೆ ಭರದಿಂದ ಬಲಭದ್ರದೇವರ ಅರಮನೆಯನ್ನು ಪ್ರವೇಶ ಮಾಡ್ತೀನಿ. ಓಹೋ, ಇಲ್ಲೇ ಇದ್ದಾರಲ್ಲ ಗುರುದೇವ. ನಮೋ ನಮಃ. ಓಹೋ ದುರ್ಯೋಧನ, ಮಧ್ಯಾಹ್ನದ ಹೊತ್ತಿಗೆ ನೀನು ದ್ವಾರಾವತಿಯನ್ನು ಪ್ರವೇಶ ಮಾಡಿದ್ದಿ ಅಂತ ವರ್ತಮಾನ ಇತ್ತು. ಹೌದು, ಬಂದ್ರೆ ಊಟಕ್ಕೆ ಬರಬಹುದು ಅಂತ ತಿಳಿದಿದ್ದೆ. ಸ್ವಲ್ಪ ತಡವಾಯಿತು ಅಷ್ಟೇ, ಆದರೂ ಬಂದೇ ಅಲ್ಲ. ಸ್ವಾಮಿ, ನಿಮ್ಮ ಮನೆಗೆ ಬರುವುದಕ್ಕೆ ಆ ಹೊತ್ತು ಈ ಹೊತ್ತು ಅಂತಿದೆಯೋ? ಊಟದ ಹೊತ್ತಾಗಲಿ ಯಾವ ಹೊತ್ತಿನಲ್ಲಾದರೂ ಕೂಡ ನಮ್ಮವರ ಮನೆಗೆ ನಾನು ಬಂದೇ ಬರುವವನು. ಸ್ವಾಮಿ, ದುರ್ಯೋಧನ ಅಭಿಮಾನ ಇಷ್ಟು ಪ್ರೀತಿಯಿಂದ ನನ್ನನ್ನು ಬರಮಾಡಿಕೊಂಡು ತಮ್ಮ ಪಕ್ಕದಲ್ಲಿಯೇ ಕುಳ್ಳಿರಿಸಿಕೊಂಡು ಈ ರೀತಿಯಾದಂತಹ ಕ್ಷೇಮ ಕುಶಲವನ್ನು ಆತ್ಮೀಯವಾಗಿ ಕೇಳುತ್ತಿರುವಂತಹ ತಮ್ಮಲ್ಲಿ ನನ್ನದಾದಂತಹ ಒಂದು ಅರಿಕೆ ಉಂಟು. ನಾನು ಈ ದ್ವಾರಕೆಗೆ ಬಂದದ್ದು ಮಧ್ಯಾಹ್ನವೇ. ಹೌದು, ನೇರವಾಗಿ ನಿಮ್ಮಲ್ಲಿಗೆ ಬರಬೇಕಾಗಿತ್ತು, ಆದರೆ ಒಂದು ಅವಸರದ ಕಾರ್ಯಕ್ಕಾಗಿ ನಾನು ಎಲ್ಲಿಗೆ ಹೋದೆ ಬಲ್ಲಿರಾ? ಎಲ್ಲಿಗೆ? ಇಂದು ನಿಮ್ಮ ಇಂದು ನಿಮ್ಮ ನೂಜ ಇದ್ದೆಡೆಗೆ ಬರೇ ಪಾರ್ತ. ಇಂದು ನಿಮ್ಮ ನೂಜ ಇದ್ದೆಡೆಗೆ ಬರೇ ಪಾರ್ತ ಒಂದೇ ಸುತ ನಮ್ಮೀರನ್ನು ಪಾರ್ಥ ನಮ್ಮೇರ್ವರನ್ನು ಮಂದಹಾಸದಿ ಕಂಡು ನುಡಿದನು, ಮಂದಹಾಸದಿ ಕಂಡು ನುಡಿದನ ಪಾಂಡವರಿಗಿರದೆ, ಪಾಂಡವರಿಗಿರದೆ ಹಲದರನು ನಿನಗೆನುತ್ತ. ಸ್ವಾಮಿ ಬಲಭದ್ರದೇವರು, ಭೂಪತಿ ದುರ್ಯೋಧನ, ನಮಗೂ ಪಾಂಡವರಿಗೂ ಯುದ್ಧ ಸನ್ನಿಹಿತವಾಗಿದೆ. ಯುದ್ಧ ಆಗುವುದಂತೂ ನಿಶ್ಚಯವೇ. ಇದು ತಮಗೂ ಕೂಡ ಇಷ್ಟರಲ್ಲಿಯೇ ವೇದ್ಯ ಆಗಿರಬಹುದು. ಗುರುದೇವ, ನಾವು ಮಾಡುವಂತಹ ಯುದ್ಧದಲ್ಲಿ ಪಾಂಡವರಿಗೆ ಪ್ರೇರಕ ಶಕ್ತಿಯಾಗಿ ನಿಂತಿರುವಂತಹ ಕೃಷ್ಣನ ಕಾರಸ್ಥಾನವೇನೆಂಬುದನ್ನು ಅರಿತುಕೊಂಡು ಆದಷ್ಟು ನಮಗೆ ಅವನಿಂದ ಸಹಾಯವನ್ನು ಪಡೆದುಕೊಳ್ಳಬೇಕೆನ್ನುವ ಉದ್ದೇಶದಿಂದ
ಈ ದ್ವಾರಕೆಯನ್ನು ಪ್ರವೇಶ ಮಾಡಿದವನೇ ನೇರವಾಗಿ ನಿಮ್ಮ ಸಹೋದರನಾದಂತಹ ಕೃಷ್ಣನ ಅರಮನೆಯನ್ನು ಕುರಿತು ಪ್ರಯಾಣ ಮಾಡಿದೆ. ಕೃಷ್ಣನ ಅರಮನೆಗೆ ಹೋದಿ ನೀನು? ಹೌದು ಸ್ವಾಮಿ. ಸಿಕ್ಕಿದ ಭಾಗ್ಯ ದೊಡ್ಡದು, ಅವನು ಮನೆಯಲ್ಲಿರುವುದೇ ಇಲ್ಲ. ಎಷ್ಟೋ ಸಲ ನಾನು ಅಟ್ಟುತ್ತೇನೆ, ಒಂದು ಮನೆಯಲ್ಲಿ ಅವನು ಮಲಗಿದ್ದಾನೆ ಅಂತ ವರ್ತಮಾನ ಇರುತ್ತದೆ, ಅದೇ ಮನೆಗೆ ಹಾಲು ಅಟ್ಟಿದ್ರೆ ಅಲ್ಲಿ ಅವ ಇರೋದಿಲ್ಲ. ಮತ್ತೆ ಅವ ಮಲಗುದು ಒಂದು ಮನೆಯಲ್ಲಿ, ಎದ್ದು ಬರುದು ಬರುದು ದಿವಸ ಮತ್ತೊಂದು ಮನೆಯಿಂದ. ಈ ಸಲ ಹಾಗಾಗಲಿಲ್ಲ, ಭಾಗ್ಯ ದೊಡ್ಡದು, ಹೋದ ಮನೆಗೆ ಸಿಕ್ಕಿದ್ನಲ್ಲ. ಅವನು ಹೇಳುವುದರೊಳಗೆ ನಾವು ಹೋಗಿ ಸೇರಿದ್ದೇವೆ ಅಲ್ಲಿ. ಹೇಳುವುದರೊಳಗೆ ಸೇರಿದ್ರಿಂದ ನಮಗೆ ಸಿಕ್ಕಿ ಬಿದ್ದವ. ಮಧ್ಯಾಹ್ನದ ಹೊತ್ತಿಗೆ ಮಲಗಿದ್ನ? ಹೌದು, ಮಲಗಿದ್ದ. ಸಿಕ್ಕಿಬಿದ್ದ. ಈ ರಾತ್ರಿಯ ವ್ಯವಹಾರ ಹೆಚ್ಚಾದವರಿಗೆ ಮಧ್ಯಾಹ್ನವೇ ನಿದ್ದೆ ಮಾಡಬೇಕಷ್ಟೇ. ಹೌದು. ಹಾಗಾಗಿ ನಿದ್ರಾವಶನಾದಂತಹ ಕೃಷ್ಣನ ಬಳಿಗೆ ಹೋಗಿ ನೋಡ್ತೇನೆ. ಕಾಲದೆಸೆಯಲ್ಲಿ ಕೈ ಮುಗಿದು ಮಧ್ಯಪಾಂಡವಿಯಾದ ಅರ್ಜುನ ನಿಂತಿದ್ದಾನೆ. ಹೌದೇ? ಹೌದು, ಅಷ್ಟರೊಳಗೆ ಬಂದು ಬಿಟ್ಟಿದ್ದಾನೆ. ನಾನು ಅವನ ಎಚ್ಚರಾಗುವರೆ ಕುಳಿತೆ, ಎದ್ದು ನಮ್ಮನ್ನು ವಿಶೇಷವಾಗಿ ಮಾತಿನಿಂದಲೇ ಉಪಚಾರ ಮಾಡಿದ. ಹೌದೇ? ಆಮೇಲೆ ಯುದ್ಧ ನಿಶ್ಚಯ ಆಗಿದೆ, ಯುದ್ಧಕ್ಕೆ ನಿನ್ನ ಸಹಾಯ ಬೇಕು ಅಂತ ಕೇಳಿದಾಗ ಅವನು ಹೇಳಿದ, ನಾನು ಯುದ್ಧ ಮಾಡುವವನಲ್ಲ, ನನ್ನಿಂದ ಏನೂ ಸಾಗದು, ನಾನು ನಿಶ್ಚೇತನಾಗಿದ್ದೇನೆ, ಆದರೂ ಕೂಡ ನೀವು ಬರಬೇಕೆಂದ್ರೆ ಒಬ್ಬರ ಕಡೆ ನಾನು ಒಬ್ಬರು ಬರ್ತೇನೆ, ಯುದ್ಧ ಮಾಡುವುದಿಲ್ಲ, ಇರ್ತೇನೆ ಅಷ್ಟೇ. ಕೌರವ, ಹೇಗಿದ್ರೂ ನಿನ್ನ ಕಡೆಗೆ ನಿಮ್ಮ ಮನೆಯಾದ ಬಲಭದ್ರನಿದ್ದಾನಲ್ಲ, ಎಂದು ಬಿಡಬೇಕೆ. ಆಮೇಲೆ ನೀವೇ ನಮಗೆ ಬೇಕು ಅಂತ ಅರ್ಜುನ್ ಅವನನ್ನು ಪ್ರಾರ್ಥಿಸಿಕೊಂಡ. ಹಾಗಾಗಿ ಪಾಂಡವರ ಕಡೆ ತಾನೆಂದು, ನಮ್ಮ ಪಕ್ಷಪಾತಿಯಾಗಿರುವಂತಹ ನೀವು ನಮ್ಮ ಕಡೆಗೆಂದು ಅವ ತೀರ್ಮಾನ ಮಾಡಿದ. ಅವನ ತೀರ್ಮಾನ ಸಾಯಲಿ. ಕೃಷ್ಣ ತೀರ್ಮಾನಿಸ್ಲಿಕ್ಕೆ ಅವನಿಗೆ ಅಧಿಕಾರ ಎಲ್ಲಿ? ಅದೇ ನಾನು ಕೇಳು. ಬುದ್ಧಿವಂತ ನೀನು ನಾನಿದ್ದಲ್ಲಿಗೆ ಬರ್ತಿದ್ರೆ ನಾವಿಬ್ಬರು ನಿನ್ನ ಕಡೆಗೆ ಇದ್ದೇವೆ ಅಂತ ಹೇಳಿ ಬಿಡ್ತಿದ್ದೆ. ಹೋಗಲಿ ಬಿಡಿ, ಅದರ ಅವಶ್ಯಕತೆ ಇಲ್ಲ. ತಾವು ಹೇಗೂ ನಮ್ಮ ಕಡೆಗಿದ್ದೀರಿ ಅಂತ ಗೊತ್ತುಂಟು. ಹಾಗಾಗಿ ತಮ್ಮನ್ನು ಕಂಡು ತಮ್ಮ ಸಹಾಯವನ್ನು ಮನವಾರೆ ಪಡೆದು ನಿಶ್ಚಯ ಮಾಡಿಕೊಂಡು ಹೋಗಬೇಕೆಂಬುದಕ್ಕಾಗಿ ಇಲ್ಲಿವರೆಗೆ ಬಂದಿದ್ದೇನೆ ಸ್ವಾಮಿ. ತಮ್ಮ ಸಹಾಯ ನನಗುಂಟಲ್ಲ, ನಿಮ್ಮ ಸೈನ್ಯ ಸಮೇತವಾದಂತಹ ಸಹಾಯ ನನಗೆ ದೊರಕದೇ ಹೋದ್ರಿ. ಈ ಯುದ್ಧದಲ್ಲಿ ನಾನು ಏನೂ ಮಾಡಲಾರಿ, ನಿಮ್ಮ ಸಹಾಯವನ್ನೇ ನಾನು ನಂಬಿಕೊಂಡು ಖಂಡಿತವಾಗಿಯೂ ಇದ್ದೇನೆ. ನಿಮ್ಮ ಆಶೀರ್ವಾದ, ನಿಮ್ಮ ಅನುಗ್ರಹ, ನೀವು ಕಲಿಸಿದ ವಿದ್ಯೆ ಎಲ್ಲವೂ ಪ್ರಕಾಶಕ್ಕೆ ಬರಬೇಕಾದ ನಮ್ಮ ಜೊತೆಯಲ್ಲಿ ನೀವಿರಬೇಕು ಸ್ವಾಮಿ. ದುರ್ಯೋಧನ ಸ್ವಾಮಿ ಬಿಡು ಬಿಡು ಶೋಕವ ನುಡಿಯನು. ಹುಡುಗನು ಪಾಂಡವರೊಡ ಗೂಡಲು ಬಿಡ ನಿರ್ಣಯ ಪಡೆಯ ಬಿಡು ಬಿಡು ಅಂದ್ರೆ ನನ್ನ ಬಲ ನಿನ್ನ ಕಡೆಗೆ ಬರ್ತದೆ ಎನ್ನುವ ಆಸೆ ಬಿಡು ಅಂತ ಅರ್ಥ ಅಲ್ಲ. ಮತ್ತೆ ಮನದಲ್ಲಿ ಏನಾದರೂ ಸಂದೇಹ ಇದ್ರೆ? ಖಂಡಿತ ಉಂಟು. ಆ ಸಂದೇಹ ಬಿಡು ಅಂತ ಹೇಳಿದ್ದು. ಬಿಡು ಅಂತ ಒಮ್ಮೆ ಹೇಳಿದ್ರೆ ಸಾಲದು ಅಂತ ಎರಡು ಸಲ ಬಿಡು ಬಿಡು ಅಂದೆ. ನಾನು ಎರಡು ಸಲ ಬಿಡು ಬಿಡು ಅಂದದ್ದಕ್ಕೂ ಅರ್ಥ ಉಂಟು. ಏನು? ಆ ಕೃಷ್ಣ ಪಾಂಡವರ ಕಡೆಗೆ ಸೇರಿದ್ರೆ ನಮಗೆ ಕಷ್ಟ ಆದೀತು ಎನ್ನುವ ಸಂದೇಹ ಇದ್ರೆ ಅದು ಬಿಡು. ಉಳಿದವರಿಗೆಲ್ಲ ಅವ ದೊಡ್ಡ ಜನ. ಹೌದು, ನನಗೆ ಅಲ್ವೇ. ಹಾಗಾದ್ರೆ ಕೃಷ್ಣ ಪಾಂಡವರ ಒಡೆಗೂಡಿದ ಎನ್ನುವ ಆ ಸಂದೇಹ ಇದ್ರೆ ಅದನ್ನು ಬಿಡು. ಕೃಷ್ಣ ಆ ಕಡೆಗೆ ಹೋದ್ರೆ ಅವನ ಅನುಚರರು ಸಹಚರರು ಕೆಲವರಿದ್ದಾರೆ. ಹೌದು, ಒಬ್ಬ ಉಗ್ಗುಬಾಯ ಉದ್ದವ, ಮತ್ತೊಬ್ಬ ನೆಟ್ಟಗೆ ನಿಲ್ಲದ ಸತ್ಯ ಹೇಳದ ಸಾತ್ಯಕಿ, ಇಬ್ರು ಆ ಕಡೆಗೆ ಹೋದಾರು. ಮೊನ್ನೆ ಅದು ಉತ್ತರೆಯ ಪರಿಣಯದ ಕಾಲದಲ್ಲಿಯೂ ನಮಗೆ ಅರ್ಥ ಆಗಿದೆ, ಅವರು ಪಾಂಡವರ ಪಕ್ಷಪಾತಿಗಳು ಅಂತ. ಅವರು ಆ ಕಡೆಗೆ ಹೋದ್ರು, ಉಳಿದವರಿಗೆ ಅವರು ಸಾಕು. ಈ ಹಲದರನಿಗೆ ಸಾಕಾದೀತು, ನಮ್ಮ ಎದುರಿಗೆ ಶಸ್ತ್ರಧಾರಿಗಳಾಗಿ ನಿಂತಾರೋ. ಹಾಗಾಗಿ ಕೃಷ್ಣ ಆ ಕಡೆಗೆ ಸೇರಿದ ಎನ್ನುವ ಸಂದೇಹವನ್ನು ಬಿಡು. ಉದ್ದವ ಸಾತ್ಯಕಿಯರು ಆ ಕಡೆಗೆ ಸೇರಿದ್ರೆ ಏನಾದೀತೋ ಅಂತ ಸಂದೇಹ ಇದ್ರೆ ಅದನ್ನು ಬಿಡು. ಅದಕ್ಕೆ ಬೇಕಾಗಿಯೇ ಬಿಡು ಬಿಡು ಅಂತ ಹೇಳಿದ್ದು. ನೀವು ನಮ್ಮ ಕಡೆಗೆ ಬರುವುದು? ನಾನಿದ್ದೇನೆ ನಿನ್ನ ಕಡೆಗೆ ಸ್ವಾಮಿ. ನಿಮ್ಮ ಮಾತಿನಲ್ಲಿ ಅಪನಂಬಿಕೆ ಏನೂ ಇಲ್ಲ. ಜನ ಹೇಳ್ತಾರೆ, ವಿರಾಟ ನಗರಿಯಲ್ಲಿ ಅಜ್ಞಾತವಾಸವನ್ನು ಕಳೆದಂತಹ ಪಾಂಡವರು ಆ ವಿರಾಟನ ಮಗಳಾದ ಉತ್ತರೆಯನ್ನ
ಅಭಿಮನ್ಯುವಿಗೆ ಪರಿಣಯ ಮಾಡುವ ಸಂದರ್ಭದಲ್ಲಿ ಭೀಷ್ಮರು ದ್ರೋಣರು ಮೊದಲಾದಂತಹ ಬಾಯಿಯಲ್ಲಿ ದೊಡ್ಡ ದೊಡ್ಡ ಮಾತುಗಳು ಪಾಂಡವರಿಂದ ಹೊರಬರಬಹುದಾದಂಥ ಗೌರವಾನ್ವಿತ ವ್ಯಕ್ತಿಗಳು ಇಲ್ಲಿದ್ದಾರೆ, ಇವರಾರಿಗೂ ಆಮಂತ್ರಣ ಬರಲಿಲ್ಲ. ತಾವು ಮದುವೆಗೆ ಹೋಗಿದ್ದಿರಂತೆ, ಹಾಗಾಗಿ ಪಾಂಡವರ ಮೇಲೆ ಆಮಂತ್ರಣ ಕೊಡಲಿಲ್ಲ ಅಂತ ನಮಗೆ ಹೋದ ಮೇಲೆ ಗೊತ್ತಾಯ್ತು, ಏನು ಮಾಡೋದು ಹೇಳು. ಹಾಗಾಗಿ ಸ್ವಲ್ಪ ಪಾಂಡವರ ಮೇಲೆ ನಿಮಗೆ ಅಷ್ಟೆಲ್ಲ ವಿರೋಚಿತವಾದ ವಿರೋಧ ಇದೆ ಅಂತ ನನಗಷ್ಟು ನಂಬಿಕೆ ಆಗುವುದಿಲ್ಲ. ಇಡೀ ಸಭೆಯಲ್ಲಿ ನಿನ್ನ ಪರವಾಗಿ ಮಾತಾಡಿದವ ನಾನು ಒಬ್ಬನೇ. ಹಾಗೊಂದು ವದಂತಿ ಉಂಟು ಸ್ವಾಮಿ, ಆದರೂ ನನಗೆ ನಂಬಿಕೆ ಆಗಲಿಕ್ಕಿಲ್ಲ. ನಿನಗೆ ಮಾತ್ರ ಹಾಗೆ ಅಲ್ವೇ ಪಾಂಡವರಲ್ಲಿ ಇಷ್ಟೆಲ್ಲ ಅವರ ಮೇಲೆ ನಿಮಗೆ ಕೋಪ? ಕೇವಲ ನನಗಾಗಿ, ನನ್ನ ಸಮಾಧಾನಕ್ಕಾಗಿ ಹೇಳ್ತೀರೋ ಅಂತ. ಮತ್ತೆ ಏನು ಮಾಡಿದ್ದಾನು ಅವನಿಗೆ? ನಾನು ಹೆಣ್ಣು ಕೊಟ್ಟದ್ದು ಚೋರತನಾರಿ ಪೋರ ವಿಜಯ ನೊಯ್ದ ಸುಭದ್ರಯ ಪೋರ ವಿಜಯ ನೊಯ್ದ ತೀರಿಸುವನು ಮನವೈರವ ನೋಡಿಂದೀರಣ ಮಂಡಲ ಪಾಂಡವರ ಬಗ್ಗೆ ನಿನಗೆಷ್ಟು ದ್ವೇಷ ಇದೆಯೋ ಅದಕ್ಕಿಂತ ಹೆಚ್ಚಿನ ದ್ವೇಷ ಆ ಕೃಷ್ಣನ ಮನೆಗೆ ಬಂದು ಕಾಲಿನ ಬುಡದಲ್ಲಿ ನಿಂತಿದ್ನಲ್ಲ ಆ ಅರ್ಜುನ ಬಗ್ಗೆ ನನಗುಂಟು. ಯಾಕೋ ಉಳಿದವರ ಬಗ್ಗೆ ಇಲ್ಲದೆ ಹೋದ್ರು ಆ ಅರ್ಜುನ ನನಗೆ ಮೋಸ ಮಾಡಿದ್ದು ನನಗೆ ಮರೆತು ಹೋದೀತೆ. ನಿನ್ನನ್ನು ಮದುವಣಿಗನಾಗಿ ಅಲ್ಲವೇ ಬರಬೇಕು ಅಂತ ಹೇಳಿದವ ನಾನು. ಹೌದು, ನೀನಾಗಿಯೇ ಹೆಣ್ಣು ಕೇಳಿದವನೇನು ಅಲ್ಲ. ಅಲ್ಲ ಅಲ್ಲವೇ, ನನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ನೀನು ಬಾಸಿಂಗ ಕಟ್ಟಿಕೊಂಡು ದ್ವಾರಾವತಿಗೆ ಬಂದಿದ್ದೆ. ಹೌದು ಸ್ವಾಮಿ. ಅಲ್ಲವೇ, ಅಷ್ಟಾಗುವಾಗ ಮದುವೆಗೆ ಹೆಣ್ಣು ಎಲ್ಲಿ ಉಂಟು ಅಂತ ನೋಡುವಾಗ ಅಲ್ವಾ ನಮ್ಗೆ ಗೊತ್ತಾದದ್ದು ಹೆಣ್ಣನ್ನು ಕದ್ದುಕೊಂಡು ಹೋಗಿದ್ದಾನೆ ಅವ ಅಂತ. ಒಬ್ಬ ಬಂದಿತ್ತು ನಮಗೆ ಆ ಕಾಲದಲ್ಲಿ ಹಲಾಯುಧವನ್ನು ಧರಿಸಿಕೊಂಡು, ಅವಳಿಗೆ ಗಂಡ ಇಲ್ಲದೆ ಹೋದ್ರೂ ದೊಡ್ಡದಿಲ್ಲ ಅಂತ ತಿಳಿದುಕೊಂಡು ಅರ್ಜುನನ್ನು ಬಗ್ಗು ಬಡಿಬೇಕು ಅಂತ ಹೋಗಿದ್ದೆ. ಆ ಕಪಿ ಹನುಮಂತ ನನ್ನ ಹಲಾಯುಧವನ್ನೇ ಕಿತ್ತು ಬಿಸಾಡಿಬಿಟ್ಟ. ಎಲ್ಲಿಯಾದ್ರೂ ಹಲಾಯುಧ ಕೈಯಲ್ಲಿ ಇರ್ತಿದ್ರೆ ಆ ಅರ್ಜುನ ಎದೆಯ ಮೇಲೆ ಆ ನೇಗಿಲಿನಿಂದ ಉತ್ತು ಭಯದ ಬೀಜವನ್ನು ಬಿತ್ತಿ ಮತ್ತೆಯೂ ತಲೆ ಎತ್ತಿದ್ರೆ ಒನಕೆಯಿಂದ ಅವನ ತಲೆಯನ್ನು ಕೊಟ್ಟಿ ಅವನಿಗೆ ಸರಿಯಾದಂತಹ ಬುದ್ಧಿ ಮಾಡಬೇಕು ಅಂತ ಹೋಗಿದ್ದೆ ನಾನು. ಏನು ಮಾಡೋದು ಹೇಳು, ತಪ್ಪಿಸಿಕೊಂಡ ಹುಡುಗ ಮತ್ತೆ ಹೇಗೂ ಅವನ ಹಿಂದೆ ಅವಳು ಓಡಿ ಹೋಗಿದ್ದಾಳೆ, ಅವಳಿಗೂ ಮನಸ್ಸಿತ್ತು ಅಂತಾಯ್ತು. ಹಾಗೆ ಇನ್ನೊಬ್ಬರ ಮೇಲೆ ಮನಸ್ಸಿಟ್ಟವಳನ್ನು ನಮ್ಮ ಭೂಪತಿಗಳಿಗೆ ಯಾಕೆ ಕೊಡುವುದು ಅಂತ ನಾನು ಅಲ್ಲಿಗೆ ಬಿಟ್ಟು ಬಿಟ್ಟೆ ಆ ಪ್ರಕರಣ. ಹೀಗಾಗಿ ನಿಮಗೆ ಪಾಂಡವರ ಬಗ್ಗೆ ವಿಶೇಷವಾದಂತಹ ದ್ವೇಷ ಉಂಟು ಮನಸ್ಸಲ್ಲಿ, ಅದರಲ್ಲೂ ಮಧ್ಯ ಪಾಂಡವಿಯಾದ ಅರ್ಜುನ ಮೇಲೆ ಕೋಪವು ತೀವ್ರವಾಗಿದೆ. ನನ್ನ ಮಾತು ನಡೆಯದ ಹಾಗೆ ಮಾಡಿದವ ಸ್ವಾಮಿ, ಅವನಿಗೆ ಸರಿಯಾದಂತಹ ಬುದ್ಧಿ ಕಲಿಸ್ತೇನೆ. ಸ್ವಾಮಿ, ತಾವೇನೋ ಆರ್ಭಟೆಯಿಂದ ಹೇಳ್ತಾ ಇದ್ದೀರಿ, ಶಿಷ್ಯನೋ ಆಪ್ತನೋ ಆದಂತಹ ನಾನು ಕೇಳಿಕೊಂಡು ಹೋಗಬಹುದು, ಆದರೆ ನನ್ನ ಮನಸ್ಸಿನಲ್ಲಿ ಇನ್ನೂ ಸಂಶಯ ಹೋಗಲಿಲ್ಲ ಸ್ವಾಮಿ. ಒಂದು ಸಾರಿ ಮೋಸ ಹೋಗುವುದು ಸಹಜ, ಆದರೆ ಹಲವು ಬಾರಿ ಮೋಸ ಹೋದವನಿಗೆ ಈ ಸಂದೇಹ ಕಾಡ್ತದೆ. ನಿಮ್ಮ ನುಡಿಯನ್ನು ಕೇಳಿ ನಾ ದಿಮ್ಮನೆ ಬರೆಮುದ ತಾಳಿ ತಮ್ಮನ ಒಳವಿಲಿ ಸಚಿಯ ಪತಿ ಮೊಮ್ಮನೆಗೆ ತಿರಿಸುತ್ತಯ ಸ್ವಾಮಿ. ಬಲಭದ್ರ ದೇವರು, ಒಮ್ಮೆಯಂತೂ ಈ ಕುರು ಸಾಮ್ರಾಟನನ್ನು ಬಾಸಿಂಗ ಕಟ್ಟಿದ ಚಂದ ನೋಡಿದ್ರಿ. ಬಾಸಿಂಗ ಕಟ್ಟಿಕೊಂಡೇ ಇಲ್ಲಿ ಬಂದಾಗ ನಿಮಗೂ ಅರಿವಾಗದಂತೆ ಸುಭದ್ರೆಯನ್ನು ಅರ್ಜುನ ಹಾರಿಸಿಕೊಂಡು ಹೋದ. ನಿಮ್ಮ ಕೋಪದಿಂದ ಮಾಡಿದ ಯಾವ ಪ್ರಯತ್ನವೂ ಸಾಗದೇ ಹೋಯಿತು. ಹಾಗಾಗಿ ಓಡಿ ಹೋದವಳನ್ನು ಓಡಿಸಿಕೊಂಡು ಹೋದವನ ಜೊತೆಯಲ್ಲೇ ಬಿಟ್ಟಿರಿ, ಅದಂತೂ ಆಯಿತು. ಏನೋ ತಂಗಿಯಾದಂತಹ ಸುಭದ್ರೆಯ ಮೇಲೆ ನಿಮ್ಮಷ್ಟೇ ಕೃಷ್ಣನಿಗೂ ಅಧಿಕಾರ ಉಂಟು. ನಿಮ್ಮ ನಿಮ್ಮಲ್ಲಿ ಏನೋ ಒಂದು ರೀತಿಯಾದಂತಹ ವಿವಾದ ನಡೆದು ಅರ್ಜುನನ್ನ ಕಟ್ಟಿಕೊಂಡು ಓಡಿ ಹೋದಳು, ಹೋಗಲಿ. ಆದರೆ ಸ್ವಾಮಿ, ಅಪ್ಪ ಮಗ ಇಬ್ಬರಿಗೂ ದ್ವಾರಕೆಯಲ್ಲಿ ಮರ್ಯಾದೆ ತೆಗಿಬೇಕು ಅಂತ ತಾವು ಮಾಡಿದ್ದೋ ಅಥವಾ ತಾನಾಗಿ ಗಡಿಸಿದ್ದೋ ನನಗಿನ್ನೂ ಅರ್ಥ ಆಗಲಿಲ್ಲ ಸ್ವಾಮಿ. ನಿನ್ನ ಮಗನ ಮದುವೆಯ ಪ್ರಕರಣ ಹೇಳೋದು ನೀನು? ನನ್ನ ಮಗನಾದಂತಹ ಲಕ್ಷ್ಮಣನಿಗೆ ನಿಮ್ಮ ಸುಕುಮಾರಿಯಾದ ಸುಕೋಮಲೆಯಾದ ಕನಕಾಂಗಿಯನ್ನು ಕೊಡ್ತೇನೆ, ದಿಬ್ಬಣ ಸಮೇತನಾಗಿ ಬರಬೇಕು,
ಅನೇಕಾನೇಕ ಕ್ಷತ್ರಿಯ ವೀರನ್ನ ಭೂಭುಜರನ್ನ ಮಿತ್ರರನ್ನ ಕೂಡಿಕೊಂಡು ಬಹುದೊಡ್ಡ ದಿಬ್ಬಣವನ್ನು ಕುರುಕುಲ ಸಾಮ್ರಾಜ್ಯಕ್ಕೆ ಸಮಾನವಾದ ಘನತೆಯಿಂದ ಕೊಂಡು ತರಬೇಕೆಂದು ತಾವೇ ಬರಸಿ ಕಳಿಸಿದ ರಾಯಸದಂತೆ ನಿಮ್ಮ ಶಿಷ್ಯನಾದ ನಾನು ನನ್ನ ಮಗನ ತಲೆಗೆ ಬಾಸಿಂಗವನ್ನು ಕಟ್ಟಿಸಿ ನನ್ನ ತಲೆಗೆ ದೊಡ್ಡದಾದಂಥ ಕಿರೀಟ ಇಟ್ಟುಕೊಂಡು ಜೊತೆಯಲ್ಲಿ ಅನೇಕ ಮಿತ್ರರಾಜರನ್ನು ಕೂಡಿಕೊಂಡು ಈ ದ್ವಾರಾವತಿಯ ಬಂದೆನಲ್ಲ ಸ್ವಾಮಿ, ಬಂದು ನೋಡ್ತೇನೆ ಅಷ್ಟರೊಳಗೇ ನಿಮ್ಮ ಮಗಳ ಮದುವೆ ಆಗಿ ಹೋಗಿದೆ ಅಂತ ತಿಳಿಯಿತು. ಹೋಗಲಿ, ಮದುವೆ ತಪ್ಪಿದ್ದಲ್ಲದೆ ಬಂದವರೆಲ್ಲರೂ ನಕ್ಕು ನಕ್ಕು ನಮ್ಮನ್ನು ಛೇಡಿಸಿ ಹೀಯಾಳಿಸಲಿಕ್ಕೆ ಆರಂಭಿಸಿದರು. ಆಮೇಲೆ ನೀವು ಮಾಡಿಸಿದ ಊಟವನ್ನೂ ಮಾಡಲು ಮನಸ್ಸಾಗದೆ ಬಂದಿದ್ದಾರೋ ಎಲ್ಲೋ ಎನ್ನುವ ಕುರುಹು ಕಾಣದವರಿಗೆ ಕಾಣದೇ ಹೋಗಲಿ ಅಂತ ಹಾಗೇ ನಾವು ತಲೆಮರೆಸಿಕೊಂಡು ಹಿಂದಕ್ಕೆ ಹೋಗಿದ್ದಲ್ಲವೋ ಸ್ವಾಮಿ. ಸ್ವತಃ ನಿಮ್ಮ ಮಗಳ ಮದುವೆಯಲ್ಲೇ ಹೀಗಾದ ಮೇಲೆ ನಾವು ಇನ್ನು ಹೇಗೆ ನಂಬುವುದೋ ನನಗೆ ಅರ್ಥ ಆಗ್ತಾ ಇಲ್ಲ. ನನಗ ಆ ಬಗ್ಗೆ ಪಶ್ಚಾತ್ತಾಪ ಇದೆ ಅಯ್ಯ. ನಿಜವಾಗಿಯೂ ನನ್ನ ಮಗಳಾದಂತಹ ಕನಕಾಂಗಿ ನಿನ್ನ ಮಗನಾದಂತಹ ಲಕ್ಷಣನಿಗೆಯೇ ಕೊಡಲ್ಪಟ್ಟಿದ್ಲು ಈ ಮದುವೆಯಲ್ಲಿ. ನಿನ್ನ ಮಗನಾದಂತಹ ಲಕ್ಷಣ ಕುಮಾರನೇ ನನ್ನ ಮಗಳ ಕೊರಳಿಗೆ ಮಾಂಗಲ್ಯವನ್ನು ಬಂಧಿಸಿದ್ದ. ಬಂಧಿಸಿದ ಮೇಲೆ ಗೊತ್ತಾಯ್ತು ಅವ ಅಭಿಮನ್ಯು ಅಂತ. ಎಲ್ಲಿವರೆಗೆ ಆಗಿ ಹೋಯ್ತು ನೋಡು. ಮದುವೆ ತಪ್ಪಿದ್ರೆ, ಮದುಮಗಳು ತಪ್ಪಿದ್ರೆ ಕಟ್ಟಿಕೊಂಡು ಬಂದಂತಹ ಬಾಸಿಂಗವನ್ನು ಬಾಳೆಯ ಮರಕ್ಕೆ ಕಟ್ಟಬೇಕು ಅಂತ ಇರೋದು ಸಂಪ್ರದಾಯ. ತಂದೆ ಹೇಗೂ ಕಟ್ಟುವ ಹಾಗಾಯ್ತಲ್ಲ, ಮಗನು ತೆಂಗಿನ ಮರಕ್ಕೆ ಕಟ್ಟಿ ಹೋಗುವಾಗ ನಮಗೆ ಪಶ್ಚಾತ್ತಾಪ ಉಂಟು. ಆ ಬಗ್ಗೆ ಪಶ್ಚಾತ್ತಾಪ ಉಂಟು. ಬೇಕಂತಲೇ ನಾವೇನಾದರೂ ಮಾಡಿದ್ದಲ್ಲ. ಮತ್ತೆ ಅವ ಅವ ಘಟೋದ್ಗಜ ಅಲ್ಲಿಯ ಅರ್ಜುನ ಹಾಗೆ ಹಾರಿಸಿಕೊಂಡು ನಾವು ಕೇಳಿದ್ದು ಹಾಗಲ್ಲ ಸ್ವಾಮಿ. ಇಲ್ಲಿ ಘಟೋದ್ಗಜ ಹೀಗೆ ಮಾಯ ಆವಿಯಾಗಿ ವರ್ತಿಸಿದ್ರಿಂದ ನಮಗೆ ತೊಂದರೆ ಆಯ್ತು. ತಮ್ಮನ ಒಳವಿಲಿ ನೀವು ಹಾಗೆ ಕೊಟ್ಟಿರಿ ಅಂತ ನಡೆಯುತ್ತದೆ ನನ್ನ ಇದರಲ್ಲಿಯೋ? ಕೃಷ್ಣನ ತಂತ್ರದಿಂದಲೇ ನೀವು ನಿಮ್ಮ ಮಗಳನ್ನು ಹಾಗೆ ಕೊಡಬೇಕಾಯ್ತು ಅಂತ ಕೇಳಿದೆ, ಇದು ಸುಳ್ಳು. ನೀನು ಅದನ್ನು ನಂಬಲೇ ಬೇಡ. ಅವನೆಷ್ಟೇ ಬುದ್ಧಿವಂತನಾದ್ರೂ ನನ್ನ ಎದುರಿನಲ್ಲಿ ಅದೆಲ್ಲ ನಡೆಯುವುದಿಲ್ಲ. ಹಾಗಿದ್ರೆ ದ್ವಾರಕೆಯಲ್ಲಿ ನಾನು ಯಾವುದನ್ನು ನಂಬಬಾರದು ಅಂತಲ್ಲ? ದುರ್ಯೋಧನ, ನನ್ನ ವಿಷಯ ನೀನು ನಂಬಬಹುದು. ಏನು ಇದೋ ನುಡಿಗೆ ತಪ್ಪುವನಲ್ಲ, ನುಡಿಗೆ ತಪ್ಪುವನಲ್ಲ, ನೀ ಎನ್ನೊಡನೆ ಬಹುಮಾತುಗಳ ನಾಡದೆ ನಾನುಡಿಗೆ ತಪ್ಪುವನಲ್ಲ, ನೀ ಎನ್ನೊಡನೆ ಬಹುಮಾತುಗಳ ನಾಡದೆ ಕರವಿಡಿದು ನಂಬುಗೆ ಇತ್ತು ಹಲದರನು. ನುಡಿದಂತೆ ನಡೆಯಬೇಕು, ಇದು ನಿಜವಾಗಿಯೂ ನಮ್ಮವರ ಕರ್ತವ್ಯ ಅಂತ ನಾನು ತಿಳಿದಿದ್ದೆ. ಮಾಡುವುದೇನು, ಹುಡುಗ ತಪ್ಪಿಸಿದ, ಹಿಂದೆ ಎಲ್ಲ ತಪ್ಪಿಸಿರಬಹುದು, ಈ ಸಲ ತಪ್ಪಿಸದ ಹಾಗೆ ವ್ಯವಸ್ಥೆ ಮಾಡ್ತೇನೆ ನಾನು. ದುರ್ಯೋಧನ, ಸ್ವಾಮಿ ಸುಭದ್ರೆಯನ್ನು ಕೊಡುತ್ತೇನೆ ಎಂದು ಹೇಳಿದ ಪ್ರಕರಣದಲ್ಲಾಗಲಿ, ಕನಕಾಂಗಿಯನ್ನು ಕೊಡುತ್ತೇನೆ ಅಂತ ಹೇಳಿದ ಪ್ರಕರಣದಲ್ಲಾಗಲಿ ನಿನ್ನ ಕೈತಟ್ಟಿ ನಾನು ನಂಬುಗೆ ಕೊಟ್ಟದ್ದುಂಟೋ? ಸ್ವಾಮಿ ಈ ಸಲ ಹಾಗಲ್ಲ, ದೊಡ್ಡವರ ಮಾತು ಬೇರೆ, ಕೈತಟ್ಟಿ ನಂಬಿಗೆ ಕೊಡುವುದು ಬೇರೆಯೋ. ನುಡಿಗೆ ತಪ್ಪುವುದಿಲ್ಲ ಎನ್ನುವುದನ್ನು ಕೈಗೆ ಕೈತಟ್ಟಿ ಈ ಸಲ ನಂಬುಗೆ ಕೊಡ್ತೇನೆ. ಹಾಗೋ? ಹಾಗಿದ್ರೆ ಕೊಡಿ. ಈಗ ನಂಬಬಹುದು ನೀನು ಸ್ವಾಮಿ. ಕಡೆಗೆ ಬರ್ತೇನೆ. ನಿಮ್ಮದಾದಂತಹ ಯಾದವ ಸೈನ್ಯವನ್ನು ಕೂಡಿಕೊಂಡು ನಮ್ಮ ಸಹಾಯಕ್ಕೋಸ್ಕರವಾಗಿ ತಾವು ಖಂಡಿತ ಬರ್ತೀರಲ್ಲ. ಹಿಂದೆ ತಿರುಗಿ ತಿರುಗಿ ನೋಡ್ತಾ ಹೋಗಬೇಕು ನೀನು. ಧೂಳು ಎಲ್ಲಿವರೆಗೆ ಕಾಣಿಸ್ತದೆ ನೋಡು ನಮ್ಮ ಸೈನ್ಯ ಹೊರಟ. ನಾನು ಮುಂದಾಗಿ ಹೋಗಲು ಹಾಗಿದ್ರೆ ಹಸ್ತಿನಾವತಿಗೆ ಹೋಗಿ ಮುಟ್ಟುವಾಗ ಧೂಳು ಆಕಾಶಕ್ಕೆ ಆವರಿಸಿತು, ಬಲರಾಮ ದೇವರು ಬಂದ್ರು ಅಂತ ತಿಳ್ಕೊ. ಹಾಗಿದ್ರೆ ಹೋಗಿ ಬರ್ತೇನೆ. ಒಳ್ಳೆ, ನಮಸ್ಕಾರ. ಒಳ್ಳೆದಾಗ್ಲಿ ನಿಮ್ಗೆ. ಸರಿ ಆಯ್ತು ಇಲ್ಲಿಗೆ. ನಮ್ಮ ಅಣ್ಣ ಇಷ್ಟು ಮುಂದುವರಿಯುತ್ತಾನೆ ಅಂತ ನಾನು ಆಲೋಚನೆ ಮಾಡಿರಲಿಲ್ಲ. ಹೋದನಲ್ಲ ಅಲ್ಲಿಗೆ, ಹೋಗಿ ಅಣ್ಣನನ್ನು ಮರಳು ಮಾಡಿ ಅವರಿಂದ ಭಾಷೆ ತಕ್ಕೊಂಡು ಸಂತೋಷದಿಂದ ಹಸ್ತಿನಾವತಿಗೆ ಹೋಗಿದ್ದಾನೆ ಅಂತ ವಾರ್ತೆ ಬಂತು. ಅಲ್ಲ, ಮೊದಲಿಂದ ನಮ್ಮ ಅಣ್ಣ ಬಲಭದ್ರನಿಗೆ ಕೌರವನ ಮೇಲೆ ಒಂದು ರೀತಿಯ ವಾತ್ಸಲ್ಯ, ಒಂದು ಅಭಿಮಾನ ಯಾಕೆ ಬಂತ ನನಗೆ ಅರ್ಥವಾಗುವುದಿಲ್ಲ. ಪ್ರಾಯಶಃ ಶಿಷ್ಯ ಎಂಬ ಒಂದು ವಾತ್ಸಲ್ಯ ಇರಬಹುದು. ಆದರೂ ಸ್ಪಷ್ಟವಾಗಿ ಇಂತಹ ದುಷ್ಟ ಕಾರ್ಯಗಳನ್ನೆಲ್ಲ ಮಾಡುವವನನ್ನು
ನಮ್ಮವನು ಅಂತ ಇವರು ತಿಳ್ಕೊಂಡಿದ್ದಾರಲ್ಲ, ಅದು ಅದು ಆಶ್ಚರ್ಯ. ಮೊನ್ನೆ ಆದದ್ದು ಅದೇ ಕಥೆಯಲ್ಲಿ, ಉತ್ತರ ವಿವಾಹ ಪ್ರಕರಣದಲ್ಲಿ. ಉಳಿದವರೆಲ್ಲರೂ ಪಾಂಡವ ಪಕ್ಷಪಾತಿಗಳಾಗಿ ಧರ್ಮಾತ್ಮರಿಗೆ ನಾವು ಸಹಾಯ ಮಾಡಬೇಕು ಅಂತ ಹೇಳುವಾಗ ನಮ್ಮ ಅಣ್ಣ ಒಬ್ಬರು ಮುಖ ತಿರುಗಿಸಿ ಕೂತಂತೆ, ನಾವು ಈ ಯುದ್ಧದಲ್ಲಿ ಯಾವ ಪಕ್ಷವನ್ನೂ ವಹಿಸುವುದು ಬೇಡ, ತಟಸ್ಥರಾಗಿರೋಣ ಅಂತ ಹೇಳಿದರು. ಆದ್ದರಿಂದ ನನಗೆ ಗೊತ್ತಿತ್ತು. ಆದರೂ ಈಗ ಉಪಾಯದಿಂದ ನಾನು ಕೌರವನನ್ನು ಕಳಿಸಿದ್ದೆ. ಯುದ್ಧ ಮಾಡುವುದಕ್ಕೆ ಅಸಾಧ್ಯ, ಆದ್ದರಿಂದ ಕೇವಲ ನಿರುಪಯುಕ್ತನಾದಂತಹ ನಾನು ಒಂದು ಪಕ್ಷಕ್ಕೆ. ಸರಿ, ಅರ್ಜುನ ಆರಿಸಿದ್ದು ಸರಿಯಾಯಿತು. ನಮ್ಮ ನಾರಾಯಣಿ ಸೇನೆ ಇನ್ನೊಂದು ಪಕ್ಷಕ್ಕೆ ಅಂತ ನಾನು ಹೇಳಿದ್ದು. ಬಹುಶಃ ಇವನು ಹೋದವನು ಹಾಗೆ ಹೇಳಿರಬೇಕಲ್ಲಿ, ನಿಮ್ಮನ್ನೂ ನನ್ನ ಪಕ್ಷಕ್ಕೆ ಕೊಟ್ಟಿದ್ದಾನೆ ಕೃಷ್ಣ ಅಂತ. ಬಲರಾಮ ದೇವರನ್ನು ನಾನೇನು ಹಂಚಲಿಲ್ಲ, ನಾರಾಯಣಿ ಸೇನೆ ಅಂತ. ಸರಿ, ಸಹಾಯ ಮಾಡುತ್ತೇನೆ ಅಂತ ಹೇಳಿದ್ದು ಮಾತ್ರವಲ್ಲ, ಅದು ಅದು ನಮ್ಮ ಯಾದವೀ ಸೈನ್ಯವನ್ನೆಲ್ಲ ಕೂಡಿಕೊಂಡು ತಾನೇ ಮುಂದಾಳಾಗಿ ಹೊರಟೇ ಬಿಟ್ರಲ್ಲ ಇವರು, ಛೇ, ಒಂದು ಮಾತು ನನ್ನನ್ನು ಕೇಳಲಿಲ್ಲ. ಏನಾದ್ರು ಉಪಾಯ ಮಾಡಬೇಕೀಗ, ಮಾಡಬೇಕು ಅಂತ ಆಲೋಚನೆ ಮಾಡಿದಷ್ಟಕ್ಕೆ ಆಗಿ ಹೋಯ್ತಲ್ಲ. ಇವರು ಹೋಗುತ್ತಾ ದಾರಿಯಲ್ಲಿ ಒಂದು ಜರಡು ಮುದಿ ಸುರಭಿ ಅಡ್ಡಗಟ್ಟುವಂತೆ ಕಲ್ಪಿಸಿದೆ. ನಾನು ಹೇಗೆ ಆಲೋಚಿಸಿದ್ದೆನೋ ಹಾಗೆ ಕಾರ್ಯಭಾಗ ನಡೆಯಿತು. ಇವರು ಅದನ್ನು ಕೈಯಿಂದ ಮುಟ್ಟಿದ್ರು, ಬಿದ್ದು ಅದು ಪ್ರಾಣವಿಟ್ಟಿತು. ಗೋಹತ್ಯಾ ಪಾತಕ ಬಂತು ಅಂತ ಗೋಳೋ ಅಂತ ಆಳುವುದಕ್ಕೆ ಪ್ರಾರಂಭ. ಕೃಷ್ಣ ಕೃಷ್ಣ ಅಂತ ಆಗದೆರಬಾಯಿತು. ಹೋಗಿ ನಿಂತೆ ಏನು ಗೊತ್ತಿಲ್ಲದವರ ಹಾಗೆ. ಕೃಷ್ಣ, ಗೋಹತ್ಯಾ ದೋಷ ಬಂತು, ಏನು ಮಾಡೋಣ? ಆ ದೋಷ ಹೋಗುವಲ್ಲಿವರೆಗೆ ಬೇರೆ ಯಾವುದನ್ನು ಮಾಡಲಿ ಕೂಡುದು ಅಂತ ಹೇಳಿದರು ಅವರು. ಕೌರವರಿಗೆ ಸಹಾಯ ಮಾಡಿದರೂ ಫಲಿಸಲಿಕ್ಕಿಲ್ಲ, ಹಾಗಾದರೆ ಏನು ಮಾಡೋದು? ಗೋಹತ್ಯಾ ದೋಷ ಪರಿಹಾರ ಆಗಬೇಕಾದ್ರೆ ಭೂಮಂಡಲ ಪ್ರದಕ್ಷಿಣೆ ಬರಬೇಕು ಅಂತ ಹೇಳಿದೆ. ಚಂಬು ತಕ್ಕೊಂಡು ಹೊರಟದ್ದೇ ಅಲ್ಲ, ಹೋದ್ರು ಲಕ್ಷ್ಮಣ್ಣ. ಒಂದು ಮುಗಿಯಿತು, ಈಗ ಸ್ವಲ್ಪ ಇವನನ್ನು ಮಾತಾಡಿಸಬೇಕು. ಅರ್ಜುನ. ಕೃಷ್ಣ. ನರನೇ ನೀನ್ಯಾಕೆ ನರನೇ ನೀನ್ಯಾಕೆ ಮರುಳಾದೆ, ಯಾಕೆ ಮರುಳಾದೆ? ಯಾಕೆ ಮರುಳಾದೆ? ಸುರಗಿಯ ಬಿಸುಟು ವರೆಯ ಅಂಗೀ ಕರಿಸಿದಂತೆ ವರೆಯ ನಂಗೆ ಕರಿಸಿದಂತೆ ದುರಧೀರ ರಾಮದೆಯದು ಬಲವ ನುಳಿದೀಗ ದುರಧೀರ ರಾಮದೆಯದು ಬಲವ ನುಳಿದು ದುರಧೀರ ರಾಮದಿಯದು ಬಲವ ನುಳಿದೀಗ ಇರದೆ ಎನ್ನನು ನಂಬಿ ಇರದೆ ಎನ್ನನು ನಂಬಿ ವ್ಯರ್ಥ ಅರ್ಜುನ. ಭಾವ, ನೀನು ಇಷ್ಟೂ ಬುದ್ಧಿಶೂನ್ಯ ಅಂತ ನಾನು ವಿಚಾರ ಮಾಡಿರಲಿಲ್ಲ. ಹಾಗಾಯ್ತೇ ಸ್ವಾಮಿ. ಏನಯ್ಯ, ಎಂತಹ ಅವಕಾಶ ನಾನು ನಿನಗೆ ಕಲ್ಪಿಸಿಕೊಟ್ಟಿದ್ದೆ? ಕಳ್ಕೊಂಡಿಯಲ್ಲ. ಏನು ಕಳ್ಕೊಂಡಿಯಲ್ಲ ಅಂತ ನಾನು ಹೇಳುವುದು ಏನದು ಅರ್ಜುನ? ಸಹಾಯ ಬೇಕು ಅಂತ ನೀನು ಆ ಹಸ್ತಿನಾವತಿಯ ದೊರೆ ಇಬ್ಬರೂ ನಮ್ಮಲ್ಲಿಗೆ ಬಂದಿದ್ರಲ್ಲ. ಹೌದು. ನಾನೇನು ಹೇಳಿದ್ದ ಅವಾಗ? ಯುದ್ಧ ಮಾಡುವ ಸಾಮರ್ಥ್ಯವಿಲ್ಲದ, ಆಯುಧವನ್ನು ಹಿಡಿಯುವುದಕ್ಕೆ ಶಕ್ತಿ ಇಲ್ಲದ, ಏನೇನೋ ಪ್ರಯೋಜನಕ್ಕೆ ಬಾರದ ಈ ಕೃಷ್ಣ ಒಂದೆಡೆ, ಈ ವಿಶೇಷಣಗಳನ್ನೆಲ್ಲ ನಾನು ಹಾಕಿದ್ಯಾಕೆ? ನಿನ್ನ ತಲೆಗೆ ಹೋಗಬೇಕು ಅಂತ. ಇಂತಹ ಕೃಷ್ಣ ಒಂದೆಡೆ, ಮತ್ತೊಂದೆಡೆ ಸಮರ್ಥವಾದಂತಹ 1,000,000 ಯಾದವೀ ಸೇನೆ, ನನ್ನದೇ ನಾರಾಯಣೀ ಸೇನೆ. ಯುದ್ಧಕ್ಕೆ ಬೇಕಾದ ಸೈನ್ಯ ಅಲ್ವೋ, ಆಯುಧ ಅಲ್ವೋ, ಈ ಉಂಡಾಡುವ ಭಟ ಬೇಕೋ ಹೇಳು. ಅಷ್ಟು ಮಾಡಿ ಕೊನೆಗೆ ಆಯ್ತು ಕೊಳ್ಳಿ, ಎಲ್ಲರೂ ಮೊದಲವನ್ನು ಬಾಯಿ ಹಾಕಿಬಿಡ್ತಾರೋ ಅಂತ ಹೆದರಿ ನಾನು ಹೇಳಿದ್ದು.
ಸೈನ್ಯ ನನಗಿರಲಿ ಅಂತ. ಪ್ರವಾರಣಂತು ಬಾಲಾರಾಮ್ ಶಾಸ್ತ್ರ ನೆನಪು ಮಾಡಿ ಹೇಳಿದ್ದಿರೋರು, ಎಲ್ಲವರಲ್ಲಿ ಕೇಳಿಕೊಳ್ಬೇಕು ಅಂತ. ನಿನಗೆ ಒಂದು ಅವಕಾಶ ಸಿಕ್ಕಿತ್ತು, ಕೇಳಿಕೋ ಅಂತ ಹೇಳಿದ್ದೆ. ನೀನು ತಲೆ ಕೆಳಗೆ ಹಾಕಿ ಕೈ ಜೋಡಿಸಿಕೊಡು, ಓ ಬಾಬಾ ಬಾಬಾ ನನಗೆ ನೀನೇ ಆದೀತು ಅಂತ ಹೇಳಿದ್ಯಲ್ಲ ಮಹಾರಾಯ, ಇದು ಇದಕ್ಕೆ ಸಹಾಯವೋ? ತಪ್ಪೈತೆ ಸ್ವಾಮಿ. ಸರಿಯೋ ಕೃಷ್ಣ, ಸಾಮಾನ್ಯ ನದಿಯಲ್ಲಿ ಸಾವಿರ ಸಾರಿ ಮುಳುಗಿ ಏಳುವುದಕ್ಕಿಂತ ಪವಿತ್ರವಾದಂತಹ ಗಂಗಾಜಲದ ಒಂದು ತೊಟ್ಟು ಸ್ಪರ್ಶವಾದ್ರೆ ಆ ಪಾಪಾತ್ಮ ಪುನೀತನಾಗುವುದಿಲ್ಲವೇ? ಹಾಗಾಗಿ ಕೇವಲ ಬಾಹ್ಯ ಸಂಪತ್ತನ್ನು ಬಯಸಿಕೊಂಡು ನಿನ್ನಲ್ಲಿಗೆ ಬಂದದ್ದ ಸ್ವಾಮಿ. ಪಾಂಡವರ ಬಾಳ ನೌಕೆಗೆ ನೀನು ಕೈವರ್ತಕ. ಅಂಬಿಗ, ನಿನ್ನನ್ನು ಬೇಡಿಕೊಂಡದ್ದು ಯಾಕಾಗಿ ಗೊತ್ತೋ? ಯಾಕೆ ಆಲಿಸಬೇಕು? ಯಾಕೆ ಕೃಷ್ಣ, ಆತ್ಮನಿಗೆ ಬುದ್ಧಿಯು ಸಾರಥಿಯಾದಂತೆ ಇಗೋ ಈ ಪಂಚ ಪಾಂಡವರ ಬದುಕಿಗೆ ನೀನು ದಾರಿ ದೀಪವಾಗಬೇಕು. ಅರ್ಥಾತ್ ಮುಂದಾಗುವಂತ ಯುದ್ಧದಲ್ಲಿ ಪಾರ್ಥನ ರಥದಲ್ಲಿ ನೀನು ಸಾರಥಿಯಾಗಿ, ಪಾರ್ಥ ಸಾರಥಿಯಾಗಿ ನಮ್ಮನ್ನು ಉದ್ಧರಿಸಬೇಕೆಂದು ಇದು ನಿನ್ನ ಪಾದಾಮೂರದಲ್ಲಿ ಪೊಡಮಟ್ಟು ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇನೆ. ಅರ್ಜುನ, ತಥಾಸ್ತು. ಮರನಯ್ಯನ ಮಾತ ಮೀರದೆ ಗೋವೋಕುಲ ಭೂವರೆಣ್ಯನು ದರದಲ್ಲಿ ಪುಟ್ಟಿ ತೇರ ಕೌಂತಗೆ ತಮ್ಮ ಘೋರ ರೂಪವ ದೋರಿ ಆರಿದೆ ಗಗನಕ್ಕೆ ಸಾರಿದೆ ದರದೆ ಮಂಗಲೋ ಮಂಗಲಂ ಮಹೇಶ್ವರಿ ಮಂಗಲೋ ಮಂಗಲಂ ನಿತ್ಯ ಮಂಗಲಂ ಜಯ ಮಂಗಲಂ ಮಂಗಲಂ